ಅಖಂಡ ಭಾರತದಲ್ಲಿ ಯೇಸುವಿನ ತಾಯಿ ಮರಿಯಮ್ಮನವರು ಎರಡೇ ಎರಡು ಸ್ಥಳಗಳಲ್ಲಿ ದರ್ಶನ ನೀಡಿ ಅದ್ಭುತ ಮಾಡಿದ್ದಾರೆ. ಒಂದು ತಮಿಳುನಾಡಿನ ವೇಲಾಂಗಣ್ಣಿಯಲ್ಲಿ, ಮತ್ತೊಂದು ಸ್ಥಳವೇ ಕರ್ನಾಟಕದ ಹೃದಯ ಭಾಗವಾದ ಹರಿಹರದಲ್ಲಿ. ಆ ತಾಯಿ ಹರಿಹರದ ಆರೋಗ್ಯ ಮಾತೆ. ನನ್ನನ್ನು ಹರಿಹರದಲ್ಲೇ ಗೌರವಿಸಿ, ನಾನು ನಿಮಗೆ ಆಶೀರ್ವದಿಸುವೆನು. ಸ್ಪರ್ಶ ತಂಡದ ವತಿಯಿಂದ ಬ್ರದರ್ ಟಿ ಕೆ ಜಾರ್ಜ್ ಸಾದರಪಡಿಸುತ್ತಿರುವ ನೂತನ ವಿಶಿಷ್ಟ ಮಾದರಿಯ ಈ ಒಂದು ಡಿವಿಡಿ ಹರಿಹರದ ಆರೋಗ್ಯ ಮಾತೆ, ಯೇಸು ನಮಗೆ ನೀಡಿದ ತಾಯಿ ಮೇರಿ ಮಾತೆ. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವು ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಯೋಹೋನನ ಶುಭ ಸಂದೇಶ ಅಧ್ಯಾಯ 19 ವಚನ 26-27. ಯೇಸು ಶಿಲುಬೆಯಿಂದ ತಮ್ಮ ಶಿಷ್ಯರಿಗೆ ನುಡಿದ ನುಡಿ, ಇಗೋ ನನ್ನ ತಾಯಿ ನಿಮ್ಮ ತಾಯಿ ಎಂದು ಯೇಸು ಸಭೆಗೊಂದು ತಾಯ ನೀಡಿದರು. ಅಂದಿನಿಂದ ಶಿಷ್ಯರು ಮಾತೆಯನ್ನು ಸಭೆಯ ತಾಯಿಯಾಗಿ ಗೌರವಿಸಿದರು. ಅಂದಿನಿಂದ ಇಂದಿನವರೆಗೂ ಮಾತೆ ಮರಿಯಮ್ಮನವರು ವಿವಿಧ ಕಡೆ ಕ್ರೈಸ್ತ ಭಕ್ತರಿಗೆ ದರ್ಶನ ನೀಡಿ ಯೇಸುವಿನಲ್ಲಿ ಭಕ್ತಿಯನ್ನು ವೃದ್ಧಿಸಿ
ಲೋಕದ ರಕ್ಷಣೆಗಾಗಿ ಪ್ರಾರ್ಥಿಸಲು ಕರೆ ನೀಡುತ್ತಾ ಇದ್ದಾರೆ. ಹರಿಹರದಲ್ಲಿ ಮಾತೆ ತನ್ನ ದರ್ಶನ ನೀಡಿ ಲಕ್ಷಾಂತರ ಜನರ ರಕ್ಷಣೆಗೆ ಕಾರಣರಾಗಿ ಯೇಸುವಿನಲ್ಲಿ ಪ್ರಾರ್ಥಿಸಿ ಸೌಖ್ಯ ಸಮಾಧಾನ ಅನುಗ್ರಹಿಸುತ್ತಾ ಇದ್ದಾರೆ. ಈ ಹರಿಹರದ ಆರೋಗ್ಯ ಮಾತೆ ಈ DVD ವೀಕ್ಷಿಸುವ ಸರ್ವರಿಗೂ ತಮ್ಮ ರೋಗ ರುಜಿನಗಳಿಂದ ಬಿಡುಗಡೆ ನೀಡಲಿ ಎಂದು ಯೇಸುವಿನಲ್ಲಿ ಪ್ರಾರ್ಥಿಸಿ ಯೇಸುನಾಮದಲ್ಲಿ ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸುತ್ತೇನೆ. ಇಂತಿ ತಮ್ಮವನೇ ಆದ ಪರಮ ಪೂಜ್ಯ ಜೆರಾಲ್ಡ್ ಲೋಬೊ ಧರ್ಮಾಧ್ಯಕ್ಷರು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವು ನಮಗಾಗಿ ಪ್ರಾರ್ಥಿಸು. ಮೇರಿ ಮಾತೆ ನಮ್ಮೆಲ್ಲರ ಮಮತೆಯ ತಾಯಿ. ಈ ತಾಯಿ ನೂರಾರು ಕಡೆಗಳಲ್ಲಿ ತಮ್ಮ ದರ್ಶನವನ್ನು ನೀಡಿ ಪಾಪಿ ಮನುಷ್ಯರ ಮನಪರಿವರ್ತನೆಗೆ ಕರೆಯನ್ನು ಕೊಡುತ್ತಾ ಇದ್ದಾರೆ. ಕಾಲಾನುಕಾಲಕ್ಕೆ ಆಕೆ ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ದಿವ್ಯ ದರ್ಶನವನ್ನು ಕೊಡುತ್ತಾ ದೇವಾದಿದೇವ ತಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ವಾಕ್ಯಕ್ಕೆ ಅನುಗುಣವಾಗಿ ಅವರ ಬೋಧನೆಗೆ ಅನುಗುಣವಾಗಿ ಬಾಳಲು ಕರೆ ಕೊಡುತ್ತಾ ಇದ್ದಾರೆ. ಅದೇ ತಾಯಿ ಮೇರಿ ಮಾತೆ ಈ ಪುಣ್ಯ ಸ್ಥಳದಲ್ಲಿ ಅಂದರೆ ಹರಿಹರದಲ್ಲೂ ಕೂಡ ತಮ್ಮ ದರ್ಶನವನ್ನು ನೀಡಿ ಪುತ್ರ ಪ್ರಭು ಯೇಸು ಕ್ರಿಸ್ತರ ವಾಕ್ಯಾನುಸಾರ ಬಾಳಲು ಸತ್ಪ್ರೇರಣೆಯನ್ನು ನೀಡುವವರಾಗಿದ್ದಾರೆ. ಆತ್ಮೀಯರೇ, ಈ ಸ್ಥಳ ನಿಜವಾಗಿ ಒಂದು ಪುಣ್ಯ ಸ್ಥಳ. ಇತ್ತೀಚೆಗೆ May 13 2012 ಅಧಿಕೃತವಾಗಿ ಈ ಒಂದು ಪುಣ್ಯಕ್ಷೇತ್ರವನ್ನು ಪುಣ್ಯಕ್ಷೇತ್ರ ಎಂದು ಘೋಷಣೆ ಮಾಡಲಾಗಿದೆ. ಆತ್ಮೀಯರೇ, ಸುಮಾರು ಒಂದು 250 ಹಿಂದೆ ಒಬ್ಬ ಬಡ ಬ್ರಾಹ್ಮಣ ನಮಸ್ಕಾರ ಬುದ್ಧಿಯರಾ. ಹಾ ಮುನಿಯ, ಹೆಂಗಿದೀಯ? ಏ ಚೆನ್ನಾಗಿದ್ದೀನಿ ಬುದ್ಧಿ. ಮೀನು ಏನಾದ್ರೂ ಸಿಕ್ತೇನ? ಸಿಗಿಲ್ಲ ಮತ್ತ ಏಳೆಂಟು ಮೀನು ಸಿಕ್ಕಾವು. ಇನ್ನೊಂದ್ ತಾಸ್ ಕುಂತ್ರ ಇನ್ನೊಂದಿಟ್ ಸಿಗ್ತಾವ ಸ್ವಾಮಿ. ಅಯ್ಯೋ, ಎಷ್ಟೋ ವರ್ಷದಿಂದ ಮೀನ್ ಹಿಡಿತಾ ಇದೀಯ, ಮೀನ್ಗೇನು ಬರ ಬಂದಿಲ್ಲ. ಮತ್ತೆ ದೇವ್ರ ದಯೆ ನಿನ್ ಮ್ಯಾಲೆ ಸದಾ ಇದೆ ನೋಡು. ಅಲ್ಲ ಸ್ವಾಮಿಯರ, ಒತ್ತಾರೆ ಎದ್ದು ಮಡಿ ಸ್ನಾನ ಮಾಡಿ ಎಲ್ಲ ದೇವ್ರಿಗೆ ಅಡ್ಡ ಬೀಳ್ತೀರ. ಆ ದೇವ್ರಿಗೆ ನಿಮ್ ಮೇಲೆ ದಯಾನ ಬರ್ಲಿಲ್ಲ ನೋಡ್ರಿ. ಮನೆ ಬಂದಿಗೆಲ್ಲ ರೋಗ ಬ್ಯಾನಿ, ಒಂದು ಹೊತ್ತಿಗಿದ್ರ ಒಂದು ಹೊತ್ತಿಗಿಲ್ಲ ಉಪವಾಸ. ಸ್ವಾಮಿಯರ ಯಾಕಿಂಗ್ ಸ್ವಾಮಿ ಯಾಕಿಂಗ್? ದೇವ್ರ ದಯ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯನಾ ಮುನಿಯ? ರಾತ್ರಿ ಮಲಗಿದವರು ಅನೇಕರು ಒತ್ತಾರ ಸತ್ತು ಹೋಗವರು. ನಾನು ನೀವು ಬದುಕಿದೀವಿ ನೋಡು. ನಿಯತ್ತಿಂದ ಬಾಳಿದ್ರೆ ಒಂದಲ್ಲ ಒಂದು ದಿನ ದೇವರು ಒಲಿತಾರೆ ಕಂಡ್ಲ. ತಾಳಿದವನು ಬಾಳಿಯಾದ. ಅದೆಲ್ಲ ನಮ್ಗೆಲ್ಲ ಅರ್ಥ ಆಗಕ್ಕೆಲ್ಲ ಬಿಡಿ ಬುದ್ಧಿ. ಒತ್ತಾರೆ ಎದ್ದು ಒಂದ್ ಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ನಾ ಬಂದ್ ಕಾಯಕ ಮಾಡ್ತೇನೆ, ಮೀನ್ ಸಿಗ್ತಾವು. ನೀವು ನಮ್ಮಂಗ ಮೀನ್ ಹಿಡಿಯಕ್ ಬರಂಗಿಲ್ಲ, ನಾ ನಿಮ್ಮಂಗ ಸಂಸ್ಕೃತದಾಗ ಶ್ಲೋಕ ಹೇಳಕ್ ಬರಂಗಿಲ್ಲ. ನೀವು ಮೀನ್ ತಿನ್ನಂಗಿದ್ರ ಒಂದ್ 4 ಮೀನ್ ಕೊಡ್ತಿದ್ದೆ ನೋಡ್ರಿ. ನೀವು ಮೀನ್ ನೋಡಿದ್ರ ಮಾರದ ದೂರ ಓಡೋಕಿರಿ. ಮುನಿಯ, ಯಾರಿಗಿಲ್ಲಿ ದುಃಖ ಇಲ್ಲ ಹೇಳು? ಆನೆಗೆ ಆನೆ ಪಾರ, ಇರುವೆಗೆ ಇರುವೆ ಪಾರ. ತಾಯಿ ಪ್ರಸವ ವೇದನೆಯ ಅನುಭವಿಸಿ ಮಗುವಿನ ಮುದ್ದು ಮುಖ ನೋಡಿದಾಗ ಎಲ್ಲಾ ವೇದನೆ ಮರೀತಾಳೆ. ಬೀಜ ಬಿತ್ತಿ ನಾಳೆನೆ ಫಲ ಸಿಗ್ಬೇಕು ಅಂತೇಳಿದ್ರೆ ಸಿಗುತ್ತಾ ಮುನಿಯ? ಕಾಯ್ಬೇಕು. ಪ್ರಾರ್ಥಿಸಿ ತಾಳ್ಮೆಯಿಂದ ಕಾದಾಗ ದೇವರು ಒಲಿತಾನೆ ಕಂಡ್ಲ. ಕೋಟಿ ಕೋಟಿ ಪ್ರಾಣಿ ಪಕ್ಷಿಗಳಿಗೆ ನರ ಮಾನವನಿಗೆ ಆಹಾರ ಒದಗಿಸುವಂತ ದೇವರ ಆ ಪ್ರೀತಿ ತಾಯಿ ಪ್ರೀತಿ ಕಣ, ತಾಯಿ ಪ್ರೀತಿ. ಕಾಯ್ತಿದ್ದೀನಿ ಕಣ, ಒಂದಲ್ಲ ಒಂದ್ ದಿವಸ ತಾಯಿ ರೂಪದಲ್ಲಿ ಬಂದು ಒಲಿತಾನೆ. ಅದೇನ್ ಹೇಳ್ತಿರು ನನಗ ಒಂದು ಅರ್ಥ ಆಗಂಗಿಲ್ಲ ಸ್ವಾಮಿ. ಈ ಮೀನಿನ ಬಗ್ಗೆ ಕೇಳ್ರಿ, ಮತ್ತಿ ಕೊರುವ ಮತ್ತು ಮತ್ತೊಂದು
ಆದ್ರೆ ಏನಾರ ಆಗ್ಲಿ ಆ ದೇವ್ರು ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡಿದ್ರೆ ಸಾಕು. ಮುನಿಯ, ಒಂದಿನ ಬರ್ತದ ನೋಡು, ದೇವ್ರ ನಮ್ ಮೇಲೆ ಆ ದಯ ತೋರಿಸ್ತಾರ. ಹಂಗಾದ್ರ ನಾ ಬರ್ಲ? ಆಯ್ತು ಸ್ವಾಮಿ. ಮುನಿಯ, ನಾ ಬರ್ಲ? ಆಯ್ತು ಸ್ವಾಮಿ. ಸರಿ, ನಾ ಬರ್ಲ ಮುನಿಯ. ಅದಕ್ಕೆ ಹಂಗ ಮಾಡ್ತಿರ್ಬಿಟ್ಟಿ, ಅದೇನಂತ ಹೇಳ್ಬಾರ್ದ? ಅದು ಅದು ಎಷ್ಟು ಅಂತ ನಿನ್ಗೆ ತೊಂದರೆ ಕೊಡ್ಲಿ ಮುನಿಯ? ಇತ್ತೀಚೆಗೆ ಜನ ಪೂಜೆ ಪುರಸ್ಕಾರ ಮಾಡ್ತಿಲ್ಲ, ದಕ್ಷಿಣೆ ತಾಂಬೂಲನೂ ಕೊಡ್ತಿಲ್ಲ. ನಿನ್ನತ್ರ ಕೇಳೋಣ ಅಂದ್ರೆ ಹಳೆ ಕಾಸೆ ತುಂಬಾ ಬಾಕಿ ಇದೆ, ಕಾಸ್ ಕೇಳಕ್ಕೆ ಮನಸ್ಸೇ ಬರ್ತಿಲ್ಲ. ಅದ್ಯಾಕೆ ಹಂಗ ಮಾಡ್ತೀರ ಬುದ್ಧಿ? ನಾನು ಯಾವತ್ತಾದ್ರೂ ನಿಮ್ಗೆ ಸಾಲ ಅಂತ ಕೊಟ್ಟಿನೇನು? ಏನೋ ಇದ್ರೆ ಕೊಡ್ತೇನೆ. ಬೇರೆ ಸ್ವಾಮಿರಲ್ಲ, ನನ್ನ ನೋಡಿದ್ರೆ ಕೀಳು ಜಾತೇನಂತೇಳಿ ಮಾರುದ ದೂರ ಓಡಿ ಹೋಗ್ತಾರ. ನೀವಾದ್ರೂ ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತೀರಿ ಸ್ವಾಮಿ, ಏನೋ ಆ ದೇವ್ರಿಟ್ಟಂಗ ಆಕತಿ. ಸ್ವಾಮಿ, ಇದು ಪುಡಿಗಾಸು. ನಾನು ಇದನ್ನ ನಿಮಗೆ ಸಾಲ ಅಂತ ಕೊಡದಲ್ಲ ಸ್ವಾಮಿ, ಇದು ನನ್ನ ಕಾಣಿಕೆ, ತಕೊಳ್ಳಿ. ಸ್ವಾಮಿ, ನಾನು ಯಾವಾಗಲ್ಲ ನಿಮಗೆ ದುಡ್ಡು ಕೊಡ್ತೀನೋ, ನನ್ನ ಗಾಣಕ್ಕೆ ಮೀನು ಹೆಂಗ್ ಬಿಡ್ತಾವ ಗೊತ್ತೇನು ಸ್ವಾಮಿ? ನೋಡಿದ್ರ ನೋಡಿದ್ರ ಸ್ವಾಮಿ, ಎಷ್ಟು ದೊಡ್ಡ ಮೀನು. ಅಯ್ಯೋ, ಇದ್ಯಾಕೆ ಬುದ್ಧಿ ಹಿಂಗ್ ಕಣ್ಣೀರ್ ಹಾಕ್ತೀರಾ? ನಾನೇನ್ ಮಹಾ ಕೊಟ್ಟೇನಿ ಪುಡಿಗಾಸು? ಮುನಿಯ, ನೀನ್ ಕೊಡುವ ಪುಡಿಕಾಸು ಈ ಬಡವನ ಪಾಲಿನ ಅಮೃತ ಕಣು. ಇನ್ನೆರಡು ದಿವಸ ನಿನ್ನ ಹೆಸರು ಹೇಳಿ ಗಂಜಿ ಊಟ ಮಾಡ್ತೀವಿ. ಬುದ್ಧಿ, ಇಂತ ದೊಡ್ಡ ದೊಡ್ಡ ಮಾತಾಡಿ ಈ ದಡ್ಡನ್ನ ಅಳಿಸ್ಬೇಡಿ ಬುದ್ಧಿ, ಅಳಿಸ್ಬೇಡಿ. ಮೀನಂತೂ ತಿನ್ನಂಗಿಲ್ಲ, ಈ ಮೀನ್ ಮಾರ್ ಬಂದ ಕಾಸಾದ್ರೂ ತಗೊಳ್ತಿರಲ್ಲ, ಅದೇ ನನ್ ಪುಣ್ಯ ಸ್ವಾಮಿ, ಅದೇ ನನ್ ಪುಣ್ಯ. ಮುನಿಯ, ನಿನ್ ಉಪಕಾರ ನಾನು ಮರೆಯಂಗಿಲ್ಲ. ಬರ್ಲ ಬಂದ್ರ ಮಕ್ಳು ಹಸ್ಕೊಂಡವೆ, ಉಣ್ಣಕ್ಕೆ ಏನಾದ್ರು ತಂದ್ರೇನಾ? ನಿನ್ನೆ ರಾತ್ರಿ ಪೂರ ಮಕ್ಕಳು ಚೆನ್ನಾಗಿ ಹೊಟ್ಟೆ ತುಂಬ ಏನು ಉಣ್ಣಲಿಲ್ಲ. ಉಣ್ಣಕ್ಕೇನಾದ್ರು ತಂದ್ರೇನಾ? ತಂದಿದ್ದೀನಿ ತಗೋ, ಹೊಸಿ ಅಕ್ಕಿ ಸಿಕ್ತು, ಬೇಗ ಮಕ್ಕಳಿಗೆ ಅನ್ನ ಮಾಡಿ ಉಣ್ಣಕ್ ಬಡ್ಸು. ಏನ್ ತಂದಿದ್ದೀನಿ ಗೊತ್ತಾ ನಿನ್ಗೆ? ತಗೋ, ನೀನು ತಿನ್ನು, ಪುಟಗೆ ಸ್ವಲ್ಪ ಬೆಲ್ಲ ಹಾಕಿ ಒಸಿ ತಿನ್ನಾಕು. ಅಯ್ಯ, ಮತ್ತೆ ಬೆಳ್ದಣ್ಣ, ಬೆಳ್ದನ್ ತಿಂದು ತಿಂದು ಸಾಕಾಗ್ಬಿಟ್ಟೆ ತಪ್ಪಯ್ಯ. ಒಂದಿನನಾರ ಬಾಳೆನ್ ತಂದ್ಕೊಡಪ್ಪಯ್ಯ. ಪಕ್ಕದ ಬಂದೆ ಮಕ್ಕಳ ಹತ್ರ ಗೊಂಬೆ ಇದಪ್ಪಯ್ಯ, ನಂತವ ಇಲ್ಲಪ್ಪಯ್ಯ, ಒಂದೇ ಒಂದ್ ಗೊಂಬೆ ತಂದ್ಕೊಡಪ್ಪಯ್ಯ. ಆಯ್ತು ಪುಟ್ಟಿ, ನಿನಗೂ ಒಂದಿನ ಒಂದು ಒಳ್ಳೆ ಬೊಂಬೆನೆ ತಂದ್ಕೊಡ್ತೀನಿ. ಆಯ್ತು. ಲೇಹ ಮದ್ದು ಮುಗ್ದೋಯ್ತೇನೋ, ಹೋಗಿ ತರಕ್ಕಾಗಿಲ್ಲ.
ಮದ್ದರಕ್ಕೆಂಗೋಗ್ಲಿ, ವೈದ್ಯರು ಹೇಳವ್ರೇ ಹಳೆ ಬಾಕಿ ಕೊಟ್ಬಿಟ್ಟು ಮತ್ತೆ ಬಂದು ಮದ್ದಕೊಂಡು ಹೋಗಿ ಅಂತ. ಹಂಗಂದ್ರೇನ ಹೊಸಿ ತುಳಸಿ ಕಾಸ್ಕೊಳು, ಹಂಗೆ ಆ ಕೊಬ್ಬರಿ ಎಣ್ಣೆನು ಕೊಡು, ನಾನೇ ಹಚ್ತೀನಿ. ಎಲ್ಲ ನಮ್ ಗ್ರಾಚಾರ. ಗ್ರಾಚಾರ ಅಲ್ಲ ಕಣ್ರಿ, ನಿಮ್ ಸತ್ಯ ನಿಮ್ ಪ್ರಾಮಾಣಿಕತೆ ಬೇರೆಯವ್ರನ್ನ ನೋಡಿ ಎಷ್ಟ್ ಚೆನ್ನಾಗವ್ರೆ. ಆ ದೋಷ ಈ ದೋಷ, ಆ ಪೂಜೆ ಈ ಪೂಜೆ ಅಂತ ಮಾಡ್ಕೊಂಡು ಫಲ ತಾಂಬೂಲ ಕಾಣಿಕೆ ಅಂತ ತಕೊಂಡು ಎಷ್ಟ್ ಚೆನ್ನಾಗವ್ರೆ. ನೀವು ಇದ್ದೀರಾ ಸತ್ಯ 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 ಅಂತ ಸತ್ಯದ ಹಿಂದೆ ಹೋಗಿ ಸತ್ಯ ಹರಿಶ್ಚಂದ್ರನ್ ತರ ಸಮಾಧಿ ಕಾಯುವ ಪರಿಸ್ಥಿತಿ ಬಂದಾಗ್ಬಿಟ್ಟಿದೆ ಈಗ ನಮ್ ಕತೆ. ಹಂಗೆಲ್ಲ ಅನ್ಬಾರ್ದು ಕಣೆ, ಎಲ್ಲ ನಮ್ ಗ್ರಾಚಾರ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಗಾದೆ ಮಾತು ಕೇಳಿಲ್ಲ. ಹಂಗೆ ಬೇರೆಯವ್ರ ಬಗ್ಗೆ ಯಾವತ್ತೂ ಕೀಳಾಗಿ ಮಾತಾಡಬಾರ್ದು. ಹಸಿವೆ ಆಗತ್ತೆ ಅಂತ ಹೆಸಿಗೆ ತಿನ್ನಕ್ಕಾಗತ್ತ? ಅಲ್ಲ, ಹಾಲು ಕುಡ್ದವರೇ ಬದುಕಿಲ್ಲ ಅಂತೆ, ಇನ್ನು ವಿಷ ಕುಡ್ದವರು ಎಷ್ಟು ದಿನ ಅಂತ ಬದುಕ್ತಾರೆ? ನನ್ನನ್ನು ಕಟ್ಕೊಂಡು ನೀ ಏನು ಸುಖ ಅನುಭವಿಸಿಲ್ಲ, ಯಾಕಾರ ನನ್ನ ಕಟ್ಕೊಂಡೆ ಅಂತ ಮನಸ್ಸಲ್ಲೇ ಕೊರಕ್ತಿದ್ಯಲ್ಲ. ಛೀ ಬಿಡ್ತು ಅನ್ರಿ, ಏನ್ ಮಾತಾಡ್ತಾ ಇದ್ದೀರಾ? ಕ್ಷಮಿಸ್ಬಿಡ್ರಿ, ನನ್ನ ನೋಯಿಸ್ಬಿಟ್ಟೆ ಕಣ್ರಿ. ದೇವ್ರು ನನ್ಗೆ ಚಿನ್ನದಂತ ಗಂಡನ ಕೊಟ್ಟವ್ರೆ. ಕಷ್ಟದಲ್ಲೂ ದುಃಖದಲ್ಲೂ ನೋವಿನಲ್ಲೂ ರೋಗದಲ್ಲೂ ನಿಮ್ ಜೊತೆನೆ ಬಾಳ್ವೆ ನಡೆಸ್ತೀನಿ ಕಣ್ರಿ. ಅಪ್ಪಯ್ಯ ಕಾಲ್ ತುಂಬಾ ನೋವ್ತಿದೆ ಅಪ್ಪಯ್ಯ, ತಡ್ಕೊಳಕ್ ಆಗ್ತಿಲ್ಲ ಅಪ್ಪಯ್ಯ, ಮಧ್ಯದ್ರ ತಂದ್ಕೊಡಪ್ಪಯ್ಯ. ಅಳ್ಬೇಡ ಪುಟ್ಟ, ಇವತ್ತು ಹೆಂಗಾರ ಮಾಡಿ ವೈದ್ಯರ ಕಾಲಾದ್ರೆ ಹಿಡಿದ ನಿನಗೆ ಮದ್ದು ತಂದ್ಕೊಡ್ತೀನಿ ಪುಟ್ಟ, ತರ್ತೀನಿ ಪುಟ್ಟ. ನೋವು ತಡ್ಕೊಳಕ್ ಆಗ್ತಿಲ್ಲ ಅಯ್ಯ, ಹುಸಿ ತಡ್ಕೊಂಡ್ಲು ನಿಮ್ಗೆ ಅಪ್ಪಯ್ಯ ಮದ್ದು ತರ್ತಾರೆ ಕಣ್ರ. ಏನ್ ಸಮರ ಕಾಸ್ತಂದ್ರ? ಕ್ಷಮಿಸಿ ವೈದ್ಯರೇ, ಸತ್ಯಕ್ಕಿಲ್ಲ ಆದ್ರೆ ಕೊಡ್ತೀನಿ. ತಡಗೊಳ್ಳಿ, ಖಂಡಿತ ಕೊಡ್ತೀನಿ ಸ್ವಾಮಿ. ನನ್ ಮಗ ಕಾಲ್ ನೋವಿನಿಂದ ಒದ್ದಾಡ್ತಾ ಇದ್ದಾನೆ. ಹೋದ್ ತಿಂಗಳು ನೀವು ಕೊಟ್ಟ ಕಷಾಯ ಲೇಯ್ಯ ಮುಗ್ದೋಗಿದೆ, ಹೆಂಡ್ರು ದಮ್ಮು ಜಾಸ್ತಿ ಆಗಿದೆ. ಅವಳು ಒದ್ದಾಡ್ತಾ ಇರೋದು ನನ್ಗೆ ನೋಡಕ್ಕಾಗಲ್ಲ ಸ್ವಾಮಿ, ಕರುಣೆ ತೋರಿ ಕಾಲಿಗೆ ಬೀಳ್ತೀನಿ. ಮದ್ದು ಕೊಟ್ಟು ನನ್ ಮಗನ ಜೀವ ಉಳಿಸಿ ಸ್ವಾಮಿ, ಜೀವ ಉಳಿಸಿ. ಮದ್ದೇನು ಸುಮ್ನೆ ಬರಕಿಲ್ಲ, ಅದರಲ್ಲಿ ಬಂಗಾರ ಬೆಳ್ಳಿ ಮುತ್ತು ಗಿಡಮೂಲಿಕೆ ಹಿಮಾಲಯದಿಂದ ತರಿಸಿ ತೇಯಿಸಿ ಕಾಯಿಸಿ ತುಪ್ಪ ಬೆರೆಸಿ ಮಾರತಕ್ಕಂತ ಲೇಹ್ಯ ಸಂಜೀವ್ನಿ, ಸಂಜೀವ್ನಿ ನನ್ ಮದ್ದು. ನಿನ್ ಹೆಂಡ್ರು ಉಳಿಬೇಕಾ ಮಕ್ಳು ಉಳಿಬೇಕಾ, ಕಾಸ್ ತಗೊಂಬಾ, ಕಾಸ್ ತಗೊಂಬಂದು ಮದ್ ತಗೊಂಡ್ ಹೋಗು. ಖಂಡಿತ ನಿಮ್ಮ ಕಾಸು ನಿಮಗೆ ಕೊಟ್ಟೇ ಕೊಡ್ತೀನಿ. ಆದ್ರೆ ಆದ್ರೆ ಈಗಿಲ್ಲ ಸ್ವಾಮಿ, ಕಾಲ ಹಿಂಗೇ ಇರಕ್ಕಿಲ್ಲ, ನಂದು ಅಂತ ಒಂದು ಕಾಲ ಬಂದೇ ಬರ್ತೈತೆ. ಖಂಡಿತ ನಿಮ್ ಕಾಸು ಜೀವ ಇರೋದ್ರೊಳಗಡೆ ಒಮ್ಮೆ ಕೊಟ್ಟೇ ಕೊಡ್ತೀನಿ. ಆದ್ರೆ ಸದ್ಯಕ್ಕೆ ಹುಸಿ ಔಷಧಿನ ಕೊಟ್ಬಿಡಿ ಸ್ವಾಮಿ, ಹುಸಿ ಔಷಧಿನ ಕೊಟ್ಬಿಡಿ. ಏನ್ ಸ್ವಾಮಿ ಹುಡುಗಾಟ ಆಡಕತ್ತೇನ? ಮದ್ದು ಬೇಕಾದ್ರೆ ಹಣ ತಗೊಂಬಾ, ಏನಾದ್ರೂ ಮಾರಿಯಾದ್ರೂ ಹಣ ತಗೊಂಬಾ. ಮಾರಕ್ಕೆ ಏನಿದೆ ವೈದ್ಯರೇ, ಮುರಿದು ಬಿದ್ದಂತ ಒಂದು ಮನೆ, ಅದ್ರ ಮೇಲೇನು ಸಾಲ ತಗೊಂಡಿದ್ದೀನಿ, ಇನ್ನು ಉಳಿಯೋದು ನನ್ ಮಕ್ಕಳು ಮತ್ತು ಹೆಂಡ್ರು ಮಾತ್ರ. ಮಾರು 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 ನಿನ್ ಹೆಂಡ್ರನ, ನಿನ್ ಹೆಂಡ್ರಾದ್ರೂ ಮಾರಿ ನನಗೆ ಕಾಸು ತಗೊಂಬಂದ್ ಕೊಡು, ಕಾಸು ತಗೊಂಬಂದ್ ಕೊಡು ಮತ್ ತಗೊಂಡೋಗು. ಬೇಡ ವೈದ್ಯರೇ ಬೇಡ, ನೀವು ಬೇಡ ನಿಮ್ಮ ಮದ್ದು ಬೇಡ. ನಮ್ಮ ಮನೆ ಮಂದಿ ಎಲ್ಲ ಸತ್ರು ಪರವಾಗಿಲ್ಲ, ಸಾಯೋ ಮೊದಲು ನಿಮ್ಮ ಕಾಸು ಕೊಟ್ಟೆ
ಕೊಡ್ತೀನಿ. ರೋಷ ಬರ್ತದ ರೋಷ. ಕೊಡಕ್ಕೆ ಕಾಸಿಲ್ದೆ ಇದ್ರು ಸ್ವಾಭಿಮಾನಕ್ಕೇನ್ ಕಮ್ಮಿ ಇಲ್ಲ. ಹೊಲಗು ದಿಕ್ಕಿಲ್ಲದ ದರಿದ್ರದವನೇ ಇದ್ರ ನಡೀಲ. ಏನ್ ಇವನ ಹತ್ರ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು. ಬಾಳ ಚಕ್ರ ತಿರುಗ್ತೈತೆ ಇಂದು ನೀವು ಮೇಲೆ, ನಾಳೆಯ ನಿರೀಕ್ಷೆ ನನ್ನದು. ದೇವ ಹತ್ತತ್ತು ಕಣ್ಣೀರು ಬತ್ತಿ ಹೋಗಿದೆ. ಕರುಣೆ ಇಲ್ವಾ ನಿನಗೆ? ಕರುಣೆ ಇಲ್ವಾ ದೇವ? ಹತ್ತತ್ತು ಕಣ್ಣೀರು ಬತ್ತಿ ಹೋಗಿದೆ, ಕರುಣೆ ತೋರು ದೇವಾ. ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ, ಅಭಯ ನೀಡು ದೇವಾ. ಹತ್ತತ್ತು ಕಣ್ಣೀರು ಬತ್ತಿ ಹೋಗಿದೆ, ಕರುಣೆ ತೋರು ದೇವಾ. ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ, ಅಭಯ ನೀಡು ದೇವಾ. ನಿನ್ನ ನಂಬಿನ ಬದುಕು ನಡೆಸಿರುವೆ, ಬೇಗ ಬನ್ನಿ ದೇವಾ. ನಿನ್ನ ನಂಬಿನ ಬದುಕು ನಡೆಸಿರುವೆ, ಬೇಗ ಬನ್ನಿ ದೇವಾ. ನೀನು ಬರಲು ತಡವಾದರೆ ನಾನು ಬದುಕಲಾರೆ ದೇವಾ. ನೀನು ಬರಲು ತಡವಾದರೆ ನಾನು ಬದುಕಲಾರೆ ದೇವಾ. ದೇವಾ ಬೇಗೆಯಲ್ಲಿ ನಾ ಬೆಂದಿರುವೆ ಬಾ ಬೇಗ ದೇವಾ. ಹಸಿವಿನಿಂದ ನಾ ನರಳಿ ನೊಂದಿರುವೆ ಬಾ ಬೇಗ ದೇವಾ. ಬಡತನದ ಬೇಗೆಯಲ್ಲಿ ನಾ ಬೆಂದಿರುವೆ ಬಾ ಬೇಗ ದೇವಾ. ಹಸಿವಿನಿಂದ ನಾ ನರಳಿ ನೊಂದಿರುವೆ ಬಾ ಬೇಗ ದೇವಾ. ಒಂದಾದ ಮೇಲೊಂದು ಕಷ್ಟ ಕಾಡುತ್ತಿದೆ ಕಾಪಾಡು ದೇವಾ. ಒಂದಾದ ಮೇಲೊಂದು ಕಷ್ಟ ಕಾಡುತ್ತಿದೆ ಕಾಪಾಡು ದೇವಾ. ಬಾಳೆಲ್ಲ ಸೋಲು ಸಂಗಾತಿಯಾದರೆ ಬದುಕಲೇಗೆ ದೇವಾ. ಬಾಳೆಲ್ಲ ಸೋಲು ಸಂಗಾತಿಯಾದರೆ ಬದುಕಲೇಗೆ ದೇವಾ. ದೇವಾ ಕರ್ತನೆ ನಿನ್ನ ನಂಬಿರುವೆ ಬಾ ಬೇಗ ದೇವಾ. ಕಷ್ಟದಲ್ಲಿಯೂ ಪಾಪ ಮಾಡಲಿಲ್ಲ ಕರುಣೆ ತೋರು ದೇವಾ. ಸೃಷ್ಟಿಕರ್ತನೆ ನಿನ್ನ ನಂಬಿರುವೆ ಬಾ ಬೇಗ ದೇವಾ. ಕಷ್ಟದಲ್ಲಿಯೂ ಪಾಪ ಮಾಡಲಿಲ್ಲ ಕರುಣೆ ತೋರು ದೇವಾ. ಭಕ್ತಿವಂತರಿಗೆ ದೇವರು ಕಾಯುವರು ಗಾದೆ ಸುಳ್ಳ ದೇವಾ. ಭಕ್ತಿವಂತರಿಗೆ ದೇವರು ಕಾಯುವರು ಗಾದೆ ಸುಳ್ಳ ದೇವಾ. ತಾಯಂತೆ ಬಂದು ನೀ ಕರವ ಹಿಡಿವೆ ನಿನ್ನ ಪ್ರೇಮ ಸತ್ಯ ದೇವಾ. ತಾಯಂತೆ ಬಂದು ನೀ ಕರವ ಹಿಡಿವೆ ನಿನ್ನ ಪ್ರೇಮ ಸತ್ಯ ದೇವಾ. ದೇವಾ ಬೇಗವಾ ದೇವಾ ಬೇಗ.
ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ ಅಭಯ ನೀಡು ದೇವಾ. ಹತ್ತತ್ತು ಕಣ್ಣೀರು ಬತ್ತಿ ಹೋಗಿದೆ ಕರುಣೆ ತೋರು ದೇವಾ. ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ ಅಭಯ ನೀಡು ದೇವಾ. ನಿನ್ನ ನಂಬಿನ ಬದುಕ ನಡೆಸಿರುವೆ ಬೇಗ ಬನ್ನಿದೇವಾ. ನೀನು ಬರಲು ತಡವಾದರೆ ನಾನು ಬದುಕಲಾರೆ ದೇವಾ. ದೇವಾ ಬೇಗ ಬಾ, ದೇವಾ ಬೇಗ ಬಾ, ದೇವಾ ಬೇಗ ಬಾ, ಕರುಣೆ ತೋರಬಾ. ಖುಷಿನೇ ಕಣ್ಲಾ, ಇವತ್ತೊಂದು ಅದ್ಭುತ ನಡೆದೋಯ್ತು ಕಣ್ಲಾ. ಸ್ಥಾನಕ್ಕೆ ನದಿಯಾಗಿ ಇಳಿದ್ ಬಿಟ್ಟಿದ್ನ ಸುಳಿಯಾಗಿ ಸಿಕ್ಕಾಕೊಂಡ್ಬಿಟ್ಟೆ ನೋಡು. ಮುಳುಗಿ ಎದ್ದು ಮುಳುಗಿ ಎದ್ದು ಅದೇನೋ ಕೈಗೆ ಸಿಕ್ಬಿಡ್ತು ಕಣ್ಲಾ. ನೋಡ್ತೀನಿ ದಡದ ಮೇಲಿದ್ದೆ ಕೈಯಾಗ ಈ ಗೊಂಬೆ. ಬೊಂಬೆ? ಏನ್ ಬೊಂಬೆ ಬದಿ ವಸಿ ಕೊಡಿ ನೋಡ. ಹೆಂಗೊಂಬಿದ್ದಂಗೈತಿ? ಏನೋ ಬುದ್ಧಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನೀವು ನಗ್ ನಗ್ತಾ ಇರ್ಬೇಕು. ಬರ್ಲ ಬುದ್ಧಿ, ಗೊತ್ತಾತು ಎಲ್ಲಿ ಮೀನ್ ಹಿಡಿಯಕ್ ಹೊಂಟ್ನೇನ? ಹ್ಞೂ ಬುದ್ಧಿ. ಆಯ್ತಪ್ಪ ಹೋಗ್ಬಾ. ರಾಯನ ಮಗಳೇ ಬಿತ್ತು ಬಿತ್ತು ಬಿಟ್ಟಿ, ಇವತ್ ನಿನ್ಗೆ ಏನ್ ತಂದಿದ್ದೀನಿ ಗೊತ್ತಾ? ಐ ಗೊಂಬೆ. ಹೆಂಗಿದೆ? ಹಳೇದಿದ್ದಂಗಿದೆ. ಇಲ್ಲಿ ಬಿಡಪ್ಪ, ಯಾದ್ರೂ ಚೆನ್ನಾಗಿದೆ. ಏನ್ರಿ ಅದು, ಎಲ್ ಸಿಕ್ತು? ದಾರಿಯಲ್ಲೆಲ್ಲಾದ್ರೂ ಹಾಯ್ಕೊಂಡ್ ಬಂದ್ರೇನಾ? ಇಲ್ಲ ಕಣೆ, ಇವತ್ತು ದೊಡ್ಡ ಅದ್ಭುತ ನಡೆಯಿತು. ಅದೇನ್ರಿ ಅದು, ನಿಧಿಗಿದೆ ಏನಾದ್ರೂ ಸಿಕ್ತಾ? ಅಯ್ಯೋ ನಿನ್ಗೆ ಕಾಸಿದ್ದೆ ಕನ್ಸು. ತುಂಗಭದ್ರ ನದಿಯಾಗ ಬೆಳಿಗ್ಗೆ ಸ್ನಾನಕ್ಕಂತ ಇಳಿದೆ ಕಣೆ, ಜಾರಿ ಸುಳಿಗೆ ಸಿಕ್ಕಾಕೊಂಡೆ. ಏನಾಯ್ತೋ ಏನೋ, ಆಳ ಆಳಕ್ಕೆ ನಾನು ಹೋಗ್ತಾ ಇದ್ದೆ. ದೇವ ಅಂತ ಕರೆದೆ, ಅಮ್ಮ ಅಂತ ಕರೆದೆ. ಇನ್ನೇನು ನನ್ನ ಪ್ರಾಣ ಹೋಯ್ತು ಅನ್ನುವಾಗ ನನ್ ಕೈಗೆ ಏನ್ ಸಿಕ್ತೋ ಏನೋ ಅಷ್ಟೇ ಗೊತ್ತು ನನ್ಗೆ. ಮತ್ ನೋಡ್ತೀನಿ ನಾನ್ ದಡದಾಗಿದ್ದೆ, ಕೈಯಲ್ಲಿ ನೋಡ್ತೀನಿ ಈಗ ಬೊಂಬೆ. ಹೇಗೋ ನನ್ ಪ್ರಾಣ ಉಳಿಯಿತು ಕಣೆ ಇವತ್ತು, ಇಲ್ಲಾಂದ್ರೆ ನಾನ್ ಸತ್ತೇ ಹೋಗ್ತಿದ್ದೆ. ನಮ್ದವ್ರಿಗೆ ದೇವ್ರ ಕೈ ಬಿಡಾಕಿಲ್ಲ ಅಂದಂಗೆ ಇವತ್ ಶೆಟ್ರು ಬಂದೋದ್ರು, ಎಗ್ರಾಡಿ ಕೂಗಾಡು ಹೋದ್ರು, ಇವತ್ತೇ ದುಡ್ಡು ಕೊಡ್ಬೇಕಂತೆ. ಏನ್ ಮಾಡ್ತೀರಾ ರೀ? ಅದ ಶೆಟ್ರು ಬಂದ್ರು. ಸಿಕ್ಕಾಕಂಬಿಟ್ರು ಶೆಟ್ರೆ, ಸಾಮ್ಯಾರ ಒಳಗವ್ರೆ ಬನ್ನಿ. ಏನ್ ಸ್ವಾಮಿಯರೇ,
ಹಾ ಅಂತೂ ಸಿಕ್ಕಾಕೊಂಡ್ ಬಿಟ್ರಿ. ಇವತ್ತೇನಾದ್ರೂ ಕಾಸ್ಕೊಳ್ಳೋಕೆ ಯೋಚನೆ ಇದೆಯಾ ಇವತ್ತು? ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಕಾಸು ಕೊಡಿ, ಬರಲ ಭದ್ರ ನೋಡಿ ಹೋಗೋಣ. ಏನ್ರಿ, ಬೆಳಿಗ್ಗೆ ಶೆಟ್ರು ಹುಲಿ ಹಂಗ್ ಬಂದ್ರು, ನಮ್ ಕಷ್ಟದ ಅರಿವಾಯ್ತೋ ಏನೋ ಅವರಿಗೆ, ಇಲ್ಲಿ ಹಂಗ ಹೊರಟೋದ್ರಲ್ಲ ರೀ. ನಮ್ ಪಾಲಿಗೆ ದೇವ್ರಿದ್ದಾರೆ, ಬೆಟ್ಟದಂತ ಕಷ್ಟ ಬಂದ್ರು ಆ ದೇವರು ಕೈ ಬಿಡಾಕಿಲ್ಲ ರೀ. ಪಕ್ಕದ ಮನೆ ಪದ್ಮಕ್ಕ ಬರ್ತಾವ್ರೆ. ಸರಿ ಸರಿ, ನೀನೆ ಮಾತಾಡ್ಸ್ ಕಳಿಸು. ಚಂದ್ರ, ಏನ್ ಪದ್ಮಕ್ಕ, ಏನ್ ವಿಷಯ? ಏನಿಲ್ಲ, ಪಾಯಸ ಮಾಡಿದ್ದೆ, ಮಕ್ಕಳು ನೆನಪಾಯ್ತು. ಹುಸಿ ತಗೋ, ಮಕ್ಕಳಿಗೆ ಕೊಡು. ತೊಂದ್ರೆ ತಕೊಂಡ್ರಿ, ದೇವ್ರು ನಿಮ್ನ ಚೆನ್ನಾಗಿಟ್ಟಿರ್ಲಿ. ಬರ್ಲ ಚಂದ್ರ, ಸಂಜೆಗೆ ಬಿಂದಿಗೆ ಮನೆ ಕಳಿಸು, ಬರ್ಲ. ಸ್ವಾಮಿ, ಶೆಟ್ರು ಬರ್ತಾ ಇದಾರೆ. ನಮಸ್ಕಾರ ಶೆಟ್ರ. ನಮಸ್ಕಾರ ವೈದ್ರೆ. ಸಾಮಾರ್ನ ಅವಾಗ ನೋಡಿದ್ರ, ಕಾಸು ಬಡ್ಡಿ ಸಮೇತ ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರಿ, ಏನಾಯ್ತು? ಇಲ್ಲ ವೈದ್ರೆ, ವಸೂಲ್ ಮಾಡ್ಬೇಕಂತಾನೆ ಬೆಳಿಗ್ಗೆ ಅವ್ರ ಮನೆಗೆ ಕೋಪದಾಗ ನುಗ್ದೆ. ಆದ್ರೆ ಅವ್ರ ಮನೆ ನೋಡಿ, ಅವ್ರ ಪರಿಸ್ಥಿತಿನ ನೋಡಿ ಕೋಪ ಎಲ್ಲ ಸರ್ರ ಅಂತ ಇಳಿದೋಯ್ತು. ಪಾಪ, ತುಂಬಾ ಒಳ್ಳೆಯ ಮನುಷ್ಯ, ಮೋಸ ಮಾಡಲ್ಲ ಅಂತೇಳಿ ನಿನ್ಗೆ ಯಾವಾಗ ಆಗುತ್ತವ ಕೊಡಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಏನು ನಮ್ ಶೆಟ್ರಿಗೆ ಕರುಣೇನ? ಹಿಂಗಾದ್ರೆ ಮುಗೀತು ನಿಮ್ ವ್ಯವಹಾರ. ನಾನು ಕಡ್ಡಿ ಮುರ್ದಂಗ ಹೇಳಿದೀನಿ, ಕಾಸ್ ತಗೊಂಬ, ಮತ್ ತಗೊಂಡೋಗ್. ರೀ ವೈದ್ರೆ, ಒಂದ್ಸಲ ನೀವು ಅವ್ರ ಮನೆ ಪರಿಸ್ಥಿತಿ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ದುಡ್ಡು ಇರೋರಾದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಅವರು? ಇದೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಏ ಭದ್ರ, ಬರ್ಲ ಹೋಗೋಣ. ಹೋಗ್ ಬನ್ನಿ, ಹೋಗ್ ಬನ್ನಿ. ನೀವು ಇರೋರು ಬಿಡ್ತೀರ, ನಾವು ಹಂಗಲ್ಲ ಸುಮ್ನೆ ಬಿಡಂಗಿಲ್ಲ. ರುದ್ರ ಬಾ ಹೋಗೋಣ. ಅಯ್ಯೋ ಏನ್ ಪುಟ್ಟಿ, ಇದು ಮಧ್ಯರಾತ್ರಿ ಆಯ್ತು, ಇನ್ನೂ ಆಟ ಆಡ್ತಾ ಇದೀಯ? ಬಾ ಬೇಗ ಮಲ್ಕೋ. ಬಂದೆ ಅಪ್ಪ. ಮಲ್ಕೊಳ್ರಿ,
ಹಂಗೆ ಮಲ್ಕೊಳ್ರಿ, ಬೆಳಗಾಗೋಷ್ಟು ಎಲ್ಲ ಸರಿ ಆಗುತ್ತೆ. ಮಲ್ಕೊ ಮಗ, ಮಲ್ಕೊ ಮಗ, ಮಗ ಮಲ್ಕೊ. ಅಯ್ಯೋ ದೇವ್ರೆ, ಏನ್ ಪರಿಸ್ಥಿತಿ ಇದು? ನನ್ನನ್ನು ಹರಿಹರದಲ್ಲೇ ಗೌರವಿಸಿ, ನಾನು ನಿಮಗೆ ಆಶೀರ್ವದಿಸುವೆನು. ನಾನು ಸತ್ಯಕ್ಕೆ ಸಾಕ್ಷಿಯಾಗಿ ಬಂದಿದ್ದೇನೆ. ಚಂದ್ರ, ಚಂದ್ರ, ನನ್ ಕಣ್ ಕಾಣ್ತಾ ಇದೆ ಕಣೆ. ಹೌದಾರಿ? ಏನ್ರಿ, ನನಗೂ ಉಬ್ಬಸ ನಿಂತೋಯ್ತದ್ರಿ. ಸರಿ, ಉಸಿರಾಡಕ್ ಆಗತ್ತೆ. ಅಯ್ಯೋ ದೇವ್ರೆ, ಅಪ್ಪಯ್ಯ, ನನ್ ಕಾಲಿಗೆ ಶಕ್ತಿ ಬಂದಿದ್ದಪ್ಪಯ್ಯ, ಕಾಲೆಲ್ಲ ಸರಿ ಆಯ್ತಪ್ಪಯ್ಯ. ನೋಡ್ ಕಣೆ, ಇವನು ಎದ್ದು ನಿಂತ. ಅವ್ವ, ನನ್ ಕೈ ಕಾಲು ಕಟ್ತಾ ಇಲ್ಲ ಹೋಯ್ತವ್ವ. ಹೌದಾ? ಹೌದು, ನಿನ್ನೆ ರಾತ್ರಿ ನನ್ಗೊಂದು ಬಾಕಿ ಬಂತು. ನಾನು ಹರಿಹರದಲ್ಲೇ ನೆಲೆಗೊಳ್ತೀನಿ, ನನ್ನನ್ನು ಹರಿಹರದಲ್ಲೇ ಗೌರವಿಸುವಂತ ದರ್ಶನದಲ್ಲಿ ಹೇಳಿದ್ಲು. ಅದೇ ರೂಪ. ಬೆಳಿಗ್ಗೆ ನಾನು ನಿನಗೆ ಸ್ವರೂಪ ತಂದು ಕೊಟ್ನಲ್ಲ, ಅದೇ ರೂಪವನ್ನು ನಾನು ಕಂಡೆ ಕಣೆ. ಹೌದು ಹೌದು, ಈಗ ನನಗೆ ತಿಳಿಯುತ್ತೆ, ನಮ್ಮ ಮನೆಗೆ ಬಂದದ್ದು ಬೊಂಬೆ ಅಲ್ಲ ಕಣೆ, ಬೊಂಬೆ ಅಲ್ಲ, ಅದು ಸತ್ಯಮ್ಮ, ಸತ್ಯಮ್ಮ, ಸತ್ಯಮ್ಮ ತಾಯಿ. ಆ ಸತ್ಯಮ್ಮ ತಾಯಿನೇ ನಮ್ಗೆ ಆರೋಗ್ಯ ಕೊಟ್ಟಿದ್ದಾಳೆ ಕಣೆ, ಆರೋಗ್ಯ ಕೊಟ್ಟಿದ್ದಾಳೆ. ನಿಜ, ಎಲ್ಲಿಟ್ಟ ಮಗ ಅದು ಬೊಂಬೆ, ಎಲ್ಲಿಟ್ಟ ಮಗ? ಹೌದು ಕಣೆ, ನಾವು ಆ ತಾಯಿಗೆ ಗೌರವ ಸಲ್ಲಿಸಬೇಕು ಕಣೆ, ಗೌರವ ಸಲ್ಲಿಸಬೇಕು. ಆ ಮನೆ ಹಿಂದ್ಗಡೆ ಆ ಪಟ್ರ ಇದೆಯಲ್ಲ, ಅಲ್ಲಿ ಅಲ್ಲಿ ತಗೊಂಡು ಹೋಗೋಣ, ತಾಯಿಯನ್ನ ಗೌರವಿಸಿ ಊರಿಗೆಲ್ಲ ಹೇಳೋಣ. ಅವ್ವ ಅವ್ವ, ನನ್ನ ದೊಡ್ಡ ತಪ್ಪಾಯ್ತವ್ವ, ಮನ್ನಿಸವ್ವ, ಮನ್ನಿಸ್, ಮನ್ನಿಸವ್ವ. ಅವ್ವ, ನಿನ್ನನ್ನು ಎಷ್ಟು ಅವಮರ್ಯಾದೆಯಿಂದ ನಡ್ಸ್ಕೊಂಡೆ. ಅವ್ವ, ನೀನು ಬೊಂಬೆ ಅಲ್ಲವ್ವ, ನನ್ನ ಪಾಲಿನ ಸತ್ಯವ್ವ ತಾಯಿ. ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ಮಗಳಿಗೆ ಸೌಖ್ಯ ಕೊಟ್ಟಂತ ಸತ್ಯವ್ವ ತಾಯಿ, ಸತ್ಯವ್ವ ತಾಯಿ ನೀನು. ನಿನ್ನನ್ನು ಖಂಡಿತವಾಗಿ ಮರ್ಯಾದೆಯಿಂದ ನಡೆಸ್ಕೊಳ್ತೀನಿ, ನಿನಗೆ ಸಲ್ಲತಕ್ಕಂತ ಗೌರವ ನಾನು ಸಲ್ಲಿಸ್ತೀನವ್ವ, ಸಲ್ಲಿಸ್ತೀನಿ. ಚಂದ್ರ ಬಂದೆ ರೀ. ಚಂದ್ರ, ಸತ್ಯವನಿಗೆ ಮಾಡಿದ ಅಲಂಕಾರ ಹೆಂಗಿದೆ? ತುಂಬಾ ಚೆನ್ನಾಗಿದೆ ಕಣ್ರಿ. ಬಾ, ಆರತಿ ಎತ್ತಾಣ. Thank you.
ಸೌಮ್ಯಾರ ಯಾರು ಸೌಮ್ಯಾರ ನಾವು ಬ್ರಿಟಿಷರ ಹತ್ರ ಕೆಲಸ ಮಾಡ್ತಾರ ಪದ್ಮಕ್ಕವ್ರ ಅಣ್ಣ ಅದೇ 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 ಕಾಣಿಕೆ ಕಳ್ಸಾರ ಹೌದಾ ಸರಿ ಸರಿ ಇಟ್ಬಿಡ ಅಲ್ಲೇಡಪ್ಪ ಸೌಮ್ಯಾರ ಬನ್ನಿ 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 ನಮಸ್ಕಾರ ಯಾವ ಬಂದ್ರಿ ಬೆಳಗ್ಗೆ ಬಂದಷ್ಟೇ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಆರಾಮ ಇದ್ದೀವಿ ಅಕ್ಕ ಹೇಳಿದ್ಲು ಎಲ್ಲ ಹೇಳಿದ್ಲು ಅದಕ್ಕೆ ಒಸಿ ಕಾಣಿಕೆ ಕಳಿಸ್ದೆ ಅಷ್ಟೇ ಏನಿದು ಬೋಲು ಅಲಂಕಾರ ಅದ ನಿಮ್ ಕತೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇಲ್ಲ ಮೊನ್ನೆ ನಾನ್ ನದಿಯಾಗಿ ಸ್ನಾನ ಕೊಂಡಿದ್ನ ನದಿಯಾಗಿ ಇಳಿದು ಬಿಟ್ಟು ಸ್ನಾನ ಮಾಡ್ತಾ ಇದ್ದೆ ಅದೇನಾಯ್ತೋ ಏನೋ ಸುಳಿಗೆ ಸಿಕ್ಬಿಟ್ಟು ಮುಳುಗಿ ಎದ್ದು ಮುಳುಗಿ ಎದ್ದು ಸತ್ತೋಗ್ತೀನಿ ಅಂತ ಅನ್ಸ್ತು ಕೈಗೆ ಏನ್ ಸಿಕ್ತೋ ಏನೋ ನೋಡ್ತೀನಿ ದಡದಾಗಿದ್ದೀನಿ ಒಂದ್ ಬೊಂಬೆ ಬೊಂಬೆ ಆ ಬೊಂಬೆ ಮನೆಗೆ ತಂದ ಮೇಲೆ ಮಗನ ಕಾಲ್ ಬ್ಯಾನೆ ಹೋಯ್ತ ನೋಡಿ ಅವನೇ ಮಲ್ಕೊಂಡಿದ್ದಲ್ಲ ಕಾಲ್ ಸೆತ್ಕೊಂಡು ಹೋಗಿತ್ತ ಕಾಲಲ್ಲಿ ಅರ್ಸ್ಲ ಎಂತ ಅದ್ಭುತ ಅದ್ರ ಮೇಲೆ ಕೇಳಿ ನೀವು ಚಂದ್ರಗೆ ಉಪ್ಪು ಸಹಿತ ತುಮ್ಮು ಹೌದು ಅದು ಹೋಯ್ತು ಹೌದ್ರೆ ಬೊಂಬೆ ಮನೆಗ್ ಬಂದ್ಮೇಲೆ ಎಲ್ಲ ಒಳ್ಳೇದಾತು ಯಾವ್ದ್ರಿ ಅದ್ ಬೊಂಬೆ ಅದ ಅದೇ ಇದೇ ಇದೇ ತಾಯಿ ನನ್ನನ್ನು ನೀರಿನಿಂದ ರಕ್ಷಿಸಿತು ಸತ್ಯವ್ವ ಸತ್ಯವ್ವ ತಾಯಿ ಈ ಮೂರ್ತಿ ಏನ್ರಿ ಅಯ್ಯೋ ಏನ್ ಚಲೋ ಇದಲ್ರಿ ಕಾಲಾಗ್ಬೇರ ಒಂದ್ ಚಂದ್ರ ಅದೇನೋ ನನ್ ಗೊತ್ತಿಲ್ರಿ ನನ್ ಮನೆಗೆ ಬಂದವಳೆ ಮನೆ ಮಂದಿ ಎಲ್ಲ ಸೌಖ್ಯ ಹೊಂದಿದ್ದಾರೆ ಅಷ್ಟೇ ಸ್ವಾಮ್ಯಾರ ನಿಮ್ ಮನೆ ಮಂದಿಗೆಲ್ಲ ಸೌಖ್ಯ ಕೊಟ್ಟೆ ಈ ಮಾತೆ ನೋಡ್ತಾ ಇದ್ರನ್ನ ಆನಂದ ಆಗ್ತದ್ರಿ ಸ್ವಾಮ್ಯಾರ ಹಿಂಗೆ ಅಲ್ಲ ಊರ್ಗೆಲ್ಲ ಡಂಗೂರ ಸಾರ್ಬೇಕು ಇದು ಇಷ್ಟ ಅಲಂಕಾರ ಸಾಲದು ಊರು ಊರು ಬಂದೇ ಎಲ್ಲ ಬರಬೇಕು ಜೋರಾಗಿ ಮಾಡ್ಬೇಕು ನಾವು ಏ ಬಂದ್ರಲ್ಲ ಊರ್ಗೆಲ್ಲ ಹೋಗಿ ಡಂಗೂರ ಸಾರ್ ಬರಲ್ಲ ಬಂದ್ರ ಏನ್ ಮಣಿ ಎದ್ಬುದ ಓಡ್ತಾ ಇದೀಯ ಅದ್ಭುತ ನಡೆದಿದೆ ಶೆಟ್ರ ಅದ್ಭುತ ನಮ್ ಸ್ವಾಮಿಯವ್ರ ಮನೆಯಾಗ ಆ ದೇವ್ರೆ ಸತ್ಯಮಾಗಿ ಅವತರಿಸಿ ಬಂದಾಳ ಅವ್ರ ಹೆಂಡತಿ ಮಗನ್ಗೆ ಕಾಯಿಲೆ ಎಲ್ಲ ವಾಸಿಯಾಗಿ ಅದ್ಭುತ ಮಾಡ್ಯಾಳ ಶೆಟ್ರೆ ಅದ್ಭುತ ಮಾಡ್ಯಾಳ ಏನ್ ಹೇಳ್ತಿ ಈ ಕಲಿಯುಗದಾಗ ಇದೆಲ್ಲ ನಡೆಯುತ್ತ ತಾಲು ನಾನು ಬರ್ತೇನೆ ಏ ಭದ್ರ ಇದೇ ಬರ್ರ ಹೋಗಿ ನಾವು ಓಸಿ ನೋಡಿ ಕೈ ಮುಗಿದು ಬರೋಣ ಸಮರ ಸಮರ ಮೂರ್ ದಿನದಿಂದ ನಮ್ ವೈದ್ರು ದಾರಿಯಲ್ಲಿ ಬಿದ್ದು ಲಕ್ವ ಮಾಡಿದ್ ಬಿಟ್ಟಿದ್ದೆ ಕೈ ಕಾಲು ಸೆಟ್ಕೊಂಡೈತೆ ಯಾವ ಮದ್ದು ಕೊಟ್ರು ವಾಸಿ ಆಗ್ತಾನೆ ಇಲ್ಲ ನಾನು ಎಲ್ಲ ವಿಷಯ ಹೇಳೇನಿ ಅವ್ರನ್ನ ಕರ್ಕೊಂಡು ಬರ್ತಾ ಇದಾರೆ ಗತಿ ಬಂದ್ಬಿಡ್ತು ವೈದ್ರೆ ಅಳ್ಬೇಡಿ ವೈದ್ರೆ ಅಳ್ಬೇಡಿ ಮತ್ತಿಗೂ ವೈದ್ಯರಿಗೂ ಅಸಾಧ್ಯವಾದದ್ದು ನಮ್ ಸತ್ಯಮಗೆ ಸಾಧ್ಯ ನಂಬಿರಿ ನಂಬಿರಿ ಸತ್ಯಮಾಂತ ಕರೀರಿ ಸತ್ಯಮಾಂತ ಕರೀರಿ ಅವ್ರು ನಿಮ್ಮನ್ನ ವಾಸಿ ಮಾಡ್ತಾರೆ ವಾಸಿ ಮಾಡ್ತಾರೆ ವೈದ್ಯರೇ ಸತ್ಯಮಾಂತ ಕರೀರಿ 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 ಸತ್ಯಮಾಂತ ಕರೀರಿ 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 ಸತ್ಯಮ್ಮ ಬೈದ್ರಿ ಬೇಡ 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 ನನ್ ಕಾಲಿಗೆ ಬೀಳ್ಬೇಡಿ ನಾನ್ ನಿಮ್ಗೆ ಸೌಖ್ಯ ಕೊಟ್ಟಿಲ್ಲ ಆ ಸತ್ಯವ್ವ
ಸತ್ಯಮ್ಮ ಸೌಖ್ಯ ಕೊಟ್ಟಿದ್ರು, ಅವರ ಕಾಲಿಗೆ ಬಿದ್ದು ಋಣ ತೀರ್ಸು. ಸತ್ಯವ್ವ ಇವ್ರೆಲ್ಲರನ್ನು ಕಾಪಾಡವ್ವ. ಸರ್ ಕಾಫಿ. ಸರ್ ಹರಿಹರದಲ್ಲಿ ಒಂದು ದೊಡ್ಡ ಅದ್ಭುತ ನಡೆದಿದೆ. ಅಲ್ಲಿ ಒಬ್ಬ ಬಡವ ನದಿಯಲ್ಲಿ ಮುಳುಗ್ಬೇಕಾದ್ರೆ ಮೇರಿ ಮಾತೆ ಸ್ವರೂಪ ಸಿಕ್ಕಿ ಅವನ್ನ ರಕ್ಷಿಸಿದೆ. ನಂತರ ಅವ್ರ ಮನೆಯಲ್ಲಿದ್ದ ರೋಗಿಗಳೆಲ್ಲ ಸೌಖ್ಯ ಹೊಂದಿದ್ದಾರೆ. ಅವರಿಗೆ ಮೇರಿ ಮಾತೆ ಅಂತಾನೆ ಗೊತ್ತಿಲ್ಲ. ಅವರು ಅದನ್ನ ಸತ್ಯಮ್ಮ ಸತ್ಯಮ್ಮ ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ. ಅದು ಮೇರಿ ಮಾತೆ ಸ್ಟ್ಯಾಚು ಅಂತ ನಿನಗೆ ಗೊತ್ತಾಯ್ತು ಆಂಟನಿ? ಸರ್ ಆ ಸ್ವರೂಪದಲ್ಲಿ ಮಾತೆ ಪಾದದಲ್ಲಿ ಅರ್ಧ ಚಂದ್ರ ಇದೆ. ಹಾಗಾಗಿ ಖಂಡಿತವಾಗಿ ಅದು ನಮ್ಮ ಮೇರಿ ಮಾತೆ ಇದೆ. ಬೇಕಾದ್ರೆ ನೀವೇ ಒಂದ್ಸತಿ ಬಂದು ನೋಡಿ. ಓಕೆ ಓಕೆ ಈಗಲೇ ಹೋಗೋಣ ಬಾ ನಡಿ. ಸೌಖ್ಯ ಕೊಡುವ ತಾಯಿಯೇ ಸತ್ಯಮ್ಮ ತಾಯೇ, ಸೌಖ್ಯ ಕೊಡುವ ತಾಯಿಯೇ ಸತ್ಯಮ್ಮ ತಾಯೇ, ಅಮ್ಮ ಅಮ್ಮ ಸತ್ಯಮ್ಮ ತಾಯೇ, ಅಮ್ಮ ಅಮ್ಮ ಸತ್ಯಮ್ಮ ತಾಯೇ. ಇದೆ ಇದೆ ನೋಡಿ ಸ್ವರೂಪನ. ಓ ಸಾಹೇಬ್ರೆ, ನಿಮ್ಮನ್ನು ಆ ಸತ್ಯಮ್ಮ ತಾಯಿ ತನ್ನ ಸನ್ನಿಧಿಗೆ ಕರ್ಕೊಂಡವ್ರೆ, ಬನ್ನಿ ಬನ್ನಿ. ಓಕೆ ಓಕೆ ಇದೆ ಸ್ವರೂಪನ ನಿಮಗೆ ನದಿಯಲ್ಲಿ ಸಿಕ್ಕಿದ್ದು? ಓ ಮೈ ಗಾಡ್, ಇದು ಮೇರಿ ಮಾತೆಯ ಸ್ವರೂಪ, ಇದು ಯೇಸುವಿನ ತಾಯಿ ಮರಿಯಮ್ಮ. ಇಲ್ಲ ಸಾಹೇಬ್ರೆ ಇಲ್ಲ, ಇದು ಸತ್ಯವ ಸತ್ಯವ, ನನ್ನ ಕುಟುಂಬದ ಅಮ್ಮ ನನ್ನವ್ವ ಸತ್ಯಮ್ಮ ಸತ್ಯಮ್ಮ ತಾಯಿ. ಖಂಡಿತವಾಗಿ ಇದು ಯೇಸುವಿನ ತಾಯಿ ಮರಿಯಮ್ಮನೇ. ನೋಡು ಕಾಲಿನ ಕೆಳಭಾಗದಲ್ಲಿ ಅರ್ಧ ಚಂದ್ರ ಇದೆ. ಇದು ಇಲ್ಲಿ ಇರಬೇಕಾದ ಸ್ವರೂಪ ಅಲ್ಲ, ಇದು ಚಿತ್ರದುರ್ಗದ ಚರ್ಚ್ನಲ್ಲಿ ಇರಬೇಕಾದ ಸ್ವರೂಪ. ಎಂತ ಮಾತಾಡಿದ್ರಿ ಸಾಹೇಬ್ರ, ನನಗೂ ನನ್ನ ಕುಟುಂಬದವರಿಗೂ ಆರೋಗ್ಯ ಕೊಟ್ಟು ಲಕ್ಕೋವರ್ದಂತ ವೈದ್ಯರಿಗೆ ಸೌಖ್ಯ ಕೊಟ್ಟು ಕನಸಲ್ಲಿ ಕಾಣಿಸಿಕೊಂಡು ನಾನು ಹರಿಹರದಲ್ಲೇ ನೆಲೆಗೊಳ್ತೀನಿ, ನನ್ನನ್ನು ಹರಿಹರದಲ್ಲೇ ಗೌರವಿಸು ಎಂದು ಹೇಳಿರುವಂತ ನನ್ನವ್ವ ಸತ್ಯವ್ವನ ನನ್ ಪ್ರಾಣ ಹೋದ್ರು ಬಿಡಂಗಿಲ್ಲ ಸಾಬ್ರ, ಬಿಡಂಗಿಲ್ಲ. ಪಡಕ್ಕಾಗಲ್ಲ, ನೀವೇನೋ ಚಿಂತೆ ಮಾಡಬೇಡಿ ಐನವ್ರೆ, ಯಾವ ಕಾರಣ ಬಿಟ್ಕೊಡಲ್ಲ. ಓಕೆ ಓಕೆ ಸರಿ ಬರ್ತೀನಿ. ಅಮ್ಮ ಅಮ್ಮ ಸತ್ಯಮ್ಮ ತಾಯೇ. ಸರ್ ಸರ್ ಅದ್ಯಾಕೆ ಸರ್ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ಆಂಟನಿ, ಮರದ ಪೊಟ್ರಲ್ಲಿರೋದು ನಮ್ಮ ಮದರ್ ಮೇರಿ ಅಲ್ವಾ? ಖಂಡಿತವಾಗ್ಲೂ ಮದರ್ ಮೇರಿನೇ ಅದು. ಅದರಲ್ಲೇನು ಸಂಶಯ ಸರ್, ಅದು ನಿಜವಾಗ್ಲೂ ಮದರ್ ಮೇರಿನೇ ಅದು. ಎಂಥ ಅದ್ಭುತ ಮಾಡಿರೋ ಮದರ್ ಮೇರಿನ, ಅವ್ರು ಹೇಗೆಲ್ಲ ಪೂಜಿಸ್ತಿದ್ದಾರೆ ನೋಡಿದ್ರೆ ತುಂಬಾ ಕೋಪ ಬರುತ್ತೆ. ಆಸ್ ಎ ಕ್ರಿಶ್ಚಿಯನ್ ನಾನು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದೇ ಚಿಂತೆ. ಅಷ್ಟೇನಾ, ಹಗಲೊತ್ತರಲ್ಲಿ ಹೋದ್ರೆ ಅಲ್ಲಿ ಜನ ಜಾತ್ರೆ ಇರುತ್ತೆ, ಅದೇ ರಾತ್ರಿ ಹೊತ್ತು ಹೋದ್ರೆ ಯಾರು ಇರಲ್ಲ, ಒಬ್ರು ಇಬ್ರು ಅಲ್ಲಿ ಮಲಗಿರ್ತಾರಷ್ಟೇ. ಆ ಸರಿ ಹೊತ್ತಿನಲ್ಲಿ ಹೋಗ್ಬಿಟ್ಟು ಮದರ್ ಮೇರಿನ ಎತ್ಕೊಂಡ್ಬಂದ್ಬಿಟ್ರಾಯ್ತು, ಹಂಗೆ ಚಿತ್ರದುರ್ಗ ಚರ್ಚಿಗೆ ತಗೊಂಡು ತಲುಪಿಸ್ಬಿಟ್ರೆ ಮುಗೀತಲ್ಲ. ಗುಡ್ ಐಡಿಯಾ, ಇವತ್ತೆ ಈ ರಾತ್ರಿನೇ ಕೆಲಸ ಮಾಡಿ ಮದರ್ ಮೇರಿನ ಅವರಿಂದ ಕಾಪಾಡ್ತೀನಿ. ಮಧ್ಯರಾತ್ರಿಯ ಸಮಯ, ಜಗತ್ತೇ ಗಾಢ ನಿದ್ರೆಯಲ್ಲಿ. ಬ್ರಿಟಿಷ್ ಕ್ಯಾಪ್ಟನ್ ಕಳ್ಳನಂತೆ ಆಗಮಿಸಿ ಮೇರಿ ಮಾತೆಯ ಸ್ವರೂಪವನ್ನು ತೆಗೆದುಕೊಂಡು ಚಿತ್ರದುರ್ಗದ ಕಡೆಗೆ ತೆರಳುವನು.
ಆದಿಯಲ್ಲಿ ಆನಗೋಡು ಎಂಬಲ್ಲಿ ಮರದ ಕೆಳಗೆ ತಾನು ತಂದಿದ್ದ ಸ್ವರೂಪವನ್ನು ಬಟ್ಟೆಯಲ್ಲಿ ಮುಚ್ಚಿಟ್ಟು ಮಲಗುವನು. ಆ ನಿದ್ರೆಯಲ್ಲಿ ಮಾತೆ ಆತನಿಗೆ ದರ್ಶನ ನೀಡಿ, ನಾನು ಹರಿಹರದಲ್ಲೇ ನೆಲೆಸುವೆನು, ನನ್ನನ್ನು ಹರಿಹರದಲ್ಲೇ ಗೌರವಿಸಿ, ನಾನು ನಿಮ್ಮನ್ನು ಆಶೀರ್ವದಿಸುವೆನು, ನನ್ನ ಪುತ್ರ ಯೇಸುವಿನಲ್ಲಿ ಪ್ರಾರ್ಥಿಸಿ ನಿಮ್ಮನ್ನು ಅನುಗ್ರಹಿಸುವೆನು. ಬೆಚ್ಚಿ ಬಿದ್ದು ಬಟ್ಟೆಯಲ್ಲಿದ್ದ ಸ್ವರೂಪವನ್ನು ನೋಡಲು ಆ ಸ್ವರೂಪವು ಕಾಣೆಯಾಗಿತ್ತು. ಮಾತೆ ಮರಳಿ ಹರಿಹರಕ್ಕೆ ಆಗಮಿಸಿದ್ದರು. ಅಮ್ಮ ಸತ್ಯಮ್ಮ ತಾಯೇ, ಶರಣಂ ಶರಣಂ ಸತ್ಯಮ್ಮ ತಾಯೇ. ಸತ್ಯಮ್ಮ ತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀನೇ. ಅಮ್ಮ ಅಮ್ಮ ಸತ್ಯಮ್ಮ ತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀನೇ. ನಂಬಿ ಬಂದವರ ಭರವಸೆ ನೀನೇ, ನಂಬಿ ಬಂದವರ ಭರವಸೆ ನೀನೇ. ಸೌಖ್ಯ ಶಾಂತಿ ನಿತ್ಯ ಕೊಡುವ ಸತ್ಯಮ್ಮ ತಾಯೇ, ಸೌಖ್ಯ ಶಾಂತಿ ನಿತ್ಯ ಕೊಡುವ ಸತ್ಯಮ್ಮ ತಾಯೇ. ಭಾಷೆ ಭೇದ ನಿನಗಿಲ್ಲ, ನಂಬಿ ಬಂದರೆ ಕೈ ಬಿಡೋದಿಲ್ಲ. ಜಾತಿ ಭಾಷೆ ಭೇದ ನಿನಗಿಲ್ಲ, ನಂಬಿ ಬಂದರೆ ಕೈ ಬಿಡೋದಿಲ್ಲ. ಕಣ್ಣೀರಿಂದ ಕೂಗಿ ಕರೆದರೆ ಕರವಿಡಿದು ಕಾಯ್ವೆ ನೀನಮ್ಮ, ಸನ್ನಿಧಿ ಅದ್ಭುತ ತಾನೇ, ನಿನ್ನ ಕರುಣೆ ಆನಂದ ತಾನೇ. ನಿನ್ನ ಸನ್ನಿಧಿ ಅದ್ಭುತ ತಾನೇ,
ನಿನ್ನ ಕರುಣೆ ಆನಂದ ತಾನೇ, ನಿನ್ ಪ್ರೇಮ ಮಧುರ ತಾಯೇ, ನಿನ್ಮಡಿಲು ನಿನ್ ಪ್ರೇಮ ಮಧುರ ತಾಯೇ, ನಿನ್ಮಡಿಲು ಭದ್ರತೆ ತಾಯೇ. ತಾಯೇ ಹರಿಹರದ ಆರೋಗ್ಯ ಮಾತೆಯು ನೀನೇ, ಅಮ್ಮ ಅಮ್ಮ ಸತ್ಯಮ್ಮ ತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀನೇ. ನಂಬಿ ಬಂದವರ ಭರವಸೆ ನೀನೇ, ನಂಬಿ ಬಂದವರ ಭರವಸೆ ನೀನೇ, ಸೌಖ್ಯ ಶಾಂತಿ ನಿತ್ಯ ಕೊಡುವ ಸತ್ಯಮ್ಮ ತಾಯೇ, ಸೌಖ್ಯ ಶಾಂತಿ ನಿತ್ಯ ಕೊಡುವ ಸತ್ಯಮ್ಮ ತಾಯೇ. ಬನ್ನಿ ಬನ್ನಿ ಫಾದರ್ ನೋಡಿ, ಇದೇ ಸ್ವರೂಪ ನಾನು ಹೇಳಿದ್ದು, ಇದೇ ಸ್ವರೂಪ. ಒಂದು ನಿಮಿಷ ಸ್ವಾಮಿಯವರೇ, ಹೆದರ್ಕೋಬೇಡ್ರಿ. ಇವರು ಚಿತ್ರದುರ್ಗ ಚರ್ಚಿನಿಂದ ಬಂದಿರುವಂತಹ ನಮ್ಮ ಕ್ರಿಶ್ಚಿಯನ್ ಗುರುಗಳು. ಇವರು ನಿಮಗೆ ಕೆಲವೊಂದು ಸತ್ಯಗಳನ್ನ ಹೇಳ್ತಾರೆ, ದಯವಿಟ್ಟು ಇವ್ರ ಮಾತನ್ನ ಕೇಳಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ನಿಜವಾಗಿಯೂ ನೀವು ಭಾಗ್ಯವಂತರು. ಕಾರಣ ಆ ತಾಯಿ, ದೇವರ ತಾಯಿ ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮಗೆ ಸಿಕ್ಕಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಯೇಸುವಿನ ತಾಯಿ, ಪರಿಶುದ್ಧ ಕನ್ಯಾ ಮಾತೆ. ನೋಡಿ, ಅದನ್ನ ತೋರಿಸುವಂತ ಒಂದು ಚಿತ್ರ ತಂದಿದ್ದೀನಿ. ಇದು ನಮ್ ಸತ್ಯವ ತಾಯಿ. ನೋಡಿ, ಇದು ನಮ್ಮ ಬೈಬಲ್ ಗ್ರಂಥ, ಸತ್ಯವೇದ, ಪವಿತ್ರ ಗ್ರಂಥ. ಇದರಲ್ಲಿ ಪ್ರಕಟಣಾ ಗ್ರಂಥ ಅಂತೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಈ ರೀತಿಯಾಗಿ ನುಡಿತಾ ಇದೆ. ಮಹಿಳೆಯೊಬ್ಬಳು ಸೂರ್ಯ ಶೋಭಿತಳಾಗಿದ್ದಳು, ಆಕೆಯ ಪಾದದಡಿಯಲ್ಲಿ ಚಂದ್ರನಿದ್ದನು ಎಂದು ಬರೆದಿದೆ. ಇದು ಯೇಸುವಿನ ತಾಯಿ ಮರಿಯ. ಅಲ್ಲ ಗುರುಗಳೇ, ಆಗ್ಲಿಂದ ಯೇಸು ಯೇಸು ಅಂತೀರ, ಈ ಯೇಸು ಯಾರು? ಒಳ್ಳೆ ಪ್ರಶ್ನೆನೆ ಕೇಳಿದ್ರಿ. ನೋಡಿ, ಈ ಜಗತ್ತಿನಲ್ಲಿರುವಂತ ಸಕಲ ಮಾನವರ ಪಾಪಗಳನ್ನ ಪರಿಹರಿಸಲೆಂದು ಧರೆಗಿಳಿದು ಬಂದ ದೇವರ ಪುತ್ರನೇ ಈ ಯೇಸು. ಆ ಯೇಸುವನ್ನ ಮಾನವ ರೂಪದಲ್ಲಿ ಧರಿಸಲು ಉದರದಲ್ಲಿ ನವಮಾಸ ಒತ್ತು ಎತ್ತು ಸಾಕಿ ಹಾಲುಣಿಸಿ ಬೆಳೆಸಿದವಳೆ ಈ ನಿಮ್ಮ ಸತ್ಯಮ್ಮ ತಾಯಿ. ಆ ತಾಯಿಯನ್ನ ನೀವಿವತ್ತು ಗೌರವಿಸ್ತಾ ಇದ್ದೀರಾ. ಆ ತಾಯಿ ನಿಮಗೆ ದರ್ಶನ ಕೊಟ್ಟು ಈ ಪ್ರದೇಶದಲ್ಲಿ ನಿಮ್ಮನ್ನ ಸೌಖ್ಯಪಡಿಸಿದ್ದಾಳೆ. ಲೂಕನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ಸ್ವತಃ ದೇವದೂತರೇ ಬಂದು ಆ ಮರಿಮನವರನ್ನು ನೋಡಿ ಈ ರೀತಿಯಾಗಿ ಹೇಳಿದರು, ದೈವಾನುಗ್ರಹ ಬರಿತಾಳೆ, ನಿನಗೆ ಶುಭವಾಗಲಿ, ದೇವರ ಕೃಪೆ ನಿನ್ನಲ್ಲಿ ತುಂಬಿದೆ ಅಂತ ಹೇಳಿದ್ರು. ಲೂಕನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 42ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಬರಿತಳಾದಂಥ ಎಲಿಜಬೇತಮ್ಮನು ತಾಯಿ ಮರಿಮಳವರನ್ನು ನೋಡಿ ಈ ರೀತಿಯಾಗಿ ಉದ್ಗರಿಸಿದಳು, ನನ್ನ ಪ್ರಭುವಿನ ತಾಯಿ ನೀನು, ದೇವರ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂತಹ ಭಾಗ್ಯ, ನನ್ನ ಪ್ರಭುವಿನ ಒತ್ತ ಕರುಳ ಕುಡಿಯು ಧನ್ಯ ಎಂಬುದಾಗಿ ಆ ತಾಯಿಯನ್ನ ಹೊಗಳಿದರು. ಮಾತ್ರವಲ್ಲದೆ ಸ್ವತಃ ಕನ್ಯಾ ಮಾತೆ ಮರಿಯಮ್ಮನವರೇ ತನ್ನ ಕೀರ್ತನೆಯಲ್ಲಿ ಈ ರೀತಿಯಾಗಿ ನುಡಿಯುತ್ತಿದ್ದಾಳೆ, ನನ್ನನ್ನು ಭಾಗ್ಯವತಿ ಎಂದು ತಲತಲಾಂತರದವರೆಗೂ ನನ್ನನ್ನು ಗೌರವಿಸುವರು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಯೇಸುವಿನ ಜೊತೆಯಲ್ಲಿ ಜೀವಿಸಿ ನಡೆದಾಡಿದಂಥ ತಾಯಿ, ಆ ಯೇಸುವಿನ ಜೊತೆಯಲ್ಲಿ ಒಂದು ಕಾನಾ ಮದುವೆಯಲ್ಲಿ ಹೋದಾಗ ಮದುವೆಯಲ್ಲಿ ಬಂದಂಥ ಕೊರತೆಯನ್ನು ನೀಗುವುದಕ್ಕೋಸ್ಕರ ಪುತ್ರನಲ್ಲಿ ಅಂಗಲಾಚಿ ಬೇಡಿ ಆ ಕುಟುಂಬದ ಕೊರತೆಯನ್ನು ನೀಗಿದಂಥ ಸಹಾಯ ಮಾತೆ ಈ ನಿಮ್ಮ ಸತ್ಯಮ್ಮ ತಾಯಿ. ಸರ್ವರ ಪಾಪಗಳ ಪರಿಹಾರಕ್ಕಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿಕೊಂಡಂತಹ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುವಾಗ ಆ ಕೊನೆಯ ಗಳಿಗೆಯಲ್ಲೂ ತನ್ನ ತಾಯಿಯನ್ನೇ
ಸರ್ವ ಶಿಷ್ಯರಿಗಾಗಿ ದಾರ ಎರೆದು ಕೊಟ್ಟರು. ಆ ತಾಯಿ ಅಂದಿನಿಂದ ಆ ಶಿಷ್ಯನ ಮನೆಯಲ್ಲಿ ಜೀವಿಸಿದರು. ಯಾರೆಲ್ಲ ಯೇಸುವನ್ನ ಪ್ರೀತಿಸ್ತಾರೋ ಗೌರವಿಸ್ತಾರೋ ಅವರು ಈ ತಾಯಿಯನ್ನ ಪ್ರೀತಿಸ್ತಾರೆ, ತನ್ನ ಮನೆಯಲ್ಲಿಟ್ಟು ಗೌರವಿಸುತ್ತಾರೆ. ಹೀಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿದ ನಂತರ ಅವರು ಮೂರನೇ ದಿನ ಜೀವಂತರಾಗಿ ಎದ್ದು ಬಂದರು. ಇದೇ ನಮ್ಮ ವಿಶ್ವಾಸ ಗುರುಗಳೇ. ಯೇಸು ಮೂರನೇ ದಿನ ಮತ್ತೆ ಎದ್ದು ಬಂದರು. ಈ ಸತ್ಯಮ್ಮ ಏನಾದರು? ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾ ಇದೀಯ. ದೇವರು ಪರಮ ಪರಿಶುದ್ಧರು. ಆ ಪರಿಶುದ್ಧ ದೇವರನ್ನ ತನ್ನ ಉದರದಲ್ಲಿ ಹೊರಬೇಕಾಗಿದ್ದರೆ ಆ ತಾಯಿ ಸಹ ಪರಿಶುದ್ಧಳಾಗಿರಬೇಕು. ಆದ್ದರಿಂದಲೇ ಆಕೆಯನ್ನು ಜನ್ಮದಲ್ಲಿಯೇ ದೇವರು ಪರಿಶುದ್ಧರಾಗಿ ಸೃಷ್ಟಿಸಿದರು. ಆಕೆಯನ್ನು ಅಮಲೋದ್ಧವಿ ಮಾತೆ ಎಂಬುದಾಗಿ ಕರೆಯುತ್ತಾರೆ. ಅದೇ ನಮ್ಮ ನಂಬಿಕೆಯೂ ಸಹ. ಆ ಗರ್ಭದಲ್ಲಿ ಒತ್ತು ಎತ್ತು ಸಾಕಿದಂಥ ಆ ತಾಯಿ ಅಮರಳಾದಳು. ಇಂದಿಗೂ ಅನೇಕ ಕಡೆಗಳಲ್ಲಿ, ಈ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ದರ್ಶನವನ್ನು ಕೊಡುತ್ತಾ ಆ ತಾಯಿ ತನ್ನ ಯೇಸುವಿನ ಮಹಿಮೆಯನ್ನು ಹಸರಿಸ್ತಾ ಇದ್ದಾಳೆ. ಅಂತೆಯೇ ಈ ನಿಮ್ಮ ಹರಿಹರ ನಗರದಲ್ಲೂ ತಾಯಿ ಪ್ರತ್ಯಕ್ಷಳಾಗಿ ನಿಮ್ಮ ಮುಂದೆ ಯೇಸುವಿನ ಮಹಿಮೆಯನ್ನು ಸಾರುತ್ತಾ ಇದ್ದಾಳೆ. ನಿಜವಾಗಿ ನೀವು ಭಾಗ್ಯವಂತರು. ಆ ತಾಯಿ ಮರಿಯಮ್ಮನವರನ್ನ ಈ ರೀತಿಯಾಗಿ ಮರದ ಪಟರಿಯಲ್ಲಿಟ್ಟು ಗೌರವಿಸೋದು ನನಗಂತೂ ಸರಿ ಕಾಣೋದಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದು, ಆ ತಾಯಿಯನ್ನ ನಾನು ಚಿತ್ರದುರ್ಗದಲ್ಲಿರ್ತಕ್ಕಂಥ ಗುಡಿ ಕರ್ಕೊಂಡೋಗಿ ಅಲ್ಲಿಟ್ಟು ಗೌರವಿಸ್ತೀನಿ ಅಂತೇಳಿ. ಅಲ್ಲ ಗುರುಗಳೇ, ಗುಡಿ ಕಟ್ಟಕ್ಕೆ ಚಿತ್ರದುರ್ಗನೇ ಬೇಕಾ? ಹರಿಹರಾಗಲ್ವಾ? ಅದಲ್ದೆ ಅಮ್ಮ ಕನಸಲ್ಲಿ ಬಂದು ನನಗೆ ಹೇಳೋವ್ರೆ, ನಾನು ಹರಿಹರದಲ್ಲೇ ನೆಲೆಸ್ತೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ಗುರುಗಳೇ, ಹರಿಹರದಲ್ಲಿ ಗುಡಿ ಕಟ್ಟಕ್ಕೆ ನಿಮಗೆ ಸ್ಥಳ ಸಿಕ್ಕಿಲ್ಲ ಅಂದ್ರೆ ನನ್ನ ಮನೇನೆ ಕೊಡ್ತೀನಿ ಗುರುಗಳೇ. ವೆರಿ ಗುಡ್, ನನಗೂ ಅದೇ ತುಂಬಾ ಸಂತೋಷ ಆಗ್ತಾ ಇದೆ ಗುರುಗಳೇ. ತಾಯಿ ದರ್ಶನ ಕೊಟ್ಟಂತ ಈ ಜಾಗ ಪುಣ್ಯಕ್ಷೇತ್ರ, ಪುಣ್ಯಸ್ಥಳ. ಆ ಸ್ಥಳದಲ್ಲೇ ಆ ತಾಯಿ ಇರೋದು ನಿಜವಾಗಿಯೂ ಒಳ್ಳೇದು. ನೀವು ಮನೆಯನ್ನು ಬಿಟ್ಕೊಟ್ರೆ ಇವರ ವಾಸಕ್ಕೆ ಇನ್ನೊಂದು ಮನೆ ಎಲ್ಲಾದ್ರೂ ಒಂದು ನೋಡಿದ್ರೆ ಆಯ್ತು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ. ಅದು ನಾನೇ ಮುಂದೆ ನಿಂದು ಮಾಡಿಸ್ಕೊಡ್ತೀನಿ. ಒಳ್ಳೇದೇ ಆಯ್ತು. ಹಾಗಾದ್ರೆ ಆ ತಾಯಿಯನ್ನ ಇವರ ಮನೆಯಲ್ಲೇ ಇಟ್ಟು ನಾವು ಗೌರವಿಸೋಣ. ಇದೊಂದು ದೊಡ್ಡ ಪುಣ್ಯಕ್ಷೇತ್ರವಾಗಲಿ. ಇಲ್ಲಿ ಬರುವಂತ ಎಲ್ಲರನ್ನ ಆ ತಾಯಿ ಖಂಡಿತವಾಗಿಯೂ ಆಶೀರ್ವದಿಸ್ತಾರೆ. ಹರಿಹರ ಮಾತೆಯಲ್ಲಿ ನನ್ನ ಒಲವಿನ ಭಕ್ತ ಬಂಧುಗಳೇ, ಮೇರಿ ಮಾತೆ ನಮ್ಮೆಲ್ಲರ ತಾಯಿ. ಈ ತಾಯಿ ಸರ್ವರನ್ನೂ ತಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಬಳಿ ಸೆಳೆಯಲಿಕ್ಕೆ ಅತ್ಯಂತ ಹೆಚ್ಚಿನ ಆಕಾಂಕ್ಷೆ ಹೊಂದಿದ್ದಾರೆ. ಈ ತಾಯಿ ಅನೇಕ ಸ್ಥಳಗಳಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಪ್ರತಿಯೊಬ್ಬ ಭಕ್ತ ಅಥವಾ ಭಕ್ತೆ ತಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಕಡೆಗೆ ತಿರುಗಿಕೊಳ್ಳಬೇಕು. ಪುತ್ರ ಪ್ರಭು ಯೇಸು ಕ್ರಿಸ್ತರ ಬೋಧನೆಯ ಅನುಸಾರ, ವಾಕ್ಯೋಪದೇಶದ ಅನುಸಾರ ಬಾಳಬೇಕೆಂಬುದೇ ಆಕೆಯ ಹೆಬ್ಬಯಕೆ. ಈ ತಾಯಿ ಮೇರಿ ಮಾತೆ ಈ ಹರಿಹರ ಎಂಬಂತಹ ಪುಣ್ಯ ಸ್ಥಳದಲ್ಲೂ ಕೂಡ ತಮ್ಮ ದರ್ಶನವನ್ನು ನೀಡಿದ್ದಾಳೆ. ಈ ಮೂಲಕ ಈ ಸ್ಥಳವನ್ನ ಪಾವನಗೊಳಿಸಿದ್ದಾಳೆ. ನಿಮ್ಮಲ್ಲಿ ಕೆಲವು ಜನರಿಗೆ ಈ ಸ್ಥಳವನ್ನು ಸಂದರ್ಶಿಸಲಿಕ್ಕೆ ಆಗ್ಲಿಕ್ಕಿಲ್ಲ ಬಹುಶಃ. ಈ ಒಂದು ಸಣ್ಣ ಚಲನಚಿತ್ರದ ಮುಖಾಂತರ ತಮಗೆಲ್ಲರಿಗೂ ಮೇರಿ ಮಾತೆಯ ಬಗ್ಗೆ, ಹರಿಹರದ ಆರೋಗ್ಯ ಮಾತೆಯ ಬಗ್ಗೆ ನಿಮಗೆ ತಿಳುವಳಿಕೆ ಮೂಡಲಿಕ್ಕೆ ಅಥವಾ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಚಲನಚಿತ್ರವನ್ನು ನಾವು ತಯಾರಿಸಿದ್ದೇವೆ. ಆತ್ಮೀಯರೇ, ಈ ಒಂದು ತಿಳುವಳಿಕೆಯಿಂದ, ಈ ಒಂದು ಮಾಹಿತಿಯಿಂದ ನಿಮ್ಮೆಲ್ಲರ ಜೀವನ ಪಾವನವಾಗಲಿ. ನೀವು ಕೂಡ ಈ ಒಂದು ಸ್ಥಳವನ್ನು ಸಂದರ್ಶಿಸುವಂತಹ ಒಂದು ಅವಕಾಶ ನಿಮಗೆ ಲಭಿಸಲಿ ಎಂಬುದೇ ನಮ್ಮ ಬಯಕೆ. ಆತ್ಮೀಯರೇ, ನೀವು ಬನ್ನಿ, ಇತರರನ್ನು ಕರೆದುಕೊಂಡು ಬನ್ನಿ. ಆ ಪರಮ ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆ ಮೇರಿ ಮಾತೆ ನಿಮ್ಮೆಲ್ಲರನ್ನು ಕಾಪಾಡಲಿ. ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ಈಡೇರಿಸಲಿ. ಇದೇ ನಮ್ಮ ಆಶೀರ್ವಾದ, ಇದೇ ನಮ್ಮ ಪ್ರಾರ್ಥನೆ. ಶುಭಾಶಯಗಳು.
ಆಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವು ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ನಮಗೆ ಮಕ್ಕಳಾಗ್ತಿದ್ದಿಲ್ಲ ಮೂರು ವರ್ಷದಿಂದ. ಒಂದು ಹೆಣ್ಮಗು ಹುಟ್ಟಿದ್ದಾಳೆ ಮೂರು ವರ್ಷದ ನಂತರ, ಲಗ್ನ ಆಗಿ 7 ವರ್ಷ ಆಗಿದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸಂತೋಷವು ಎಲ್ಲ ಸಮಾಧಾನವು ನಮ್ಮಲ್ಲಿದೆ, ಕುಟುಂಬದಲ್ಲಿ ಐಕ್ಯತೆ ಇದೆ. ಅದಕ್ಕೋಸ್ಕರ ನಾವು ವರ್ಷ ತಪ್ಪದೇ ಇಲ್ಲಿ ಬರ್ತೇವೆ, ನಮ್ಮ ವಿಶ್ವಾಸವನ್ನು ಪ್ರಕಟಿಸುತ್ತೇವೆ ಹಾಗೂ ಮಾತಿಗೆ ಧನ್ಯವಾದ. ತುಂಗಭದ್ರೇ ನದಿಯಲ್ಲಂದು ಮುಳುಗುತ್ತಿದ್ದ ಬಡ ಬ್ರಾಹ್ಮಣನ ಕರವ ಹಿಡಿದೆ ಕಾಪಾಡಿದೆ, ದಡದಲ್ಲವನ ನೀ ಸೇರಿಸಿದೆ. ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನ್ನದಲ್ಲವೇ. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನ್ನದಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಜಾತ್ರೆ ಅಮ್ಮನ ಹಬ್ಬ ಶನಿವಾರ ಇದೆ, ನಾನು ನೈಟ್ ಶುಕ್ರವಾರ ನೈಟ್ ಬರ್ತಾ ಇದ್ದೀನಿ. ಗಾಡಿ ಪಲ್ಟಿ ಆಯ್ತು, ಪಲ್ಟಿ ಆದ ಮೇಲೆ ನಾನು ಹೇಳಿದೆ ದೇವಮಾತಿ ನಾನು ಹಬ್ಬ ನೋಡ್ಕೊಂಡು ಹೊರಟಿದ್ದೇಮ್ಮ, ನನ್ನ ಮೇಲೆ ಗಾಡಿ ಬಿದ್ದೈತೆ, ನನ್ನ ಜೀವಂತ ಎತ್ತುಕೋ, ಇಲ್ಲ ನಿನ್ನ ಭಾಗ್ಯ ನೋಡೋಕ್ಕೆ ಭಾಗ್ಯ ನನಗೆ ಕೊಡೋಮ್ಮ, ನಾನು ನಿನ್ನ ನೋಡ್ಬೇಕನ್ನು ಭಾಳ ಆಸೆ ಪಡ್ತೀನಮ್ಮ ಅಂದ ಮೇಲೆ ನನ್ನ ಮೇಲೆ ಬಿದ್ದಿದೆ ಗಾಡಿ. ತನ್ನಷ್ಟು ಸ್ಟಾನಿ ಪಲ್ಟಿ ಹೊಡೆದು ನಿಂತ್ಕೊಂತು, ಅವಾಗ ಎತ್ತು ನೋಡಿದೆ. ಇವರು ಬದುಕೋದು ಬಹಳ ಇದೆ, ಆ ದೇವಮಾತೆ ಇವ್ರನ್ನ ಕಾಪಾಡಬೇಕು. ಆತ್ಮೀಯರೆ, ನೀವು ಇಷ್ಟರವರೆಗೆ ವೀಕ್ಷಿಸಿದ್ದು ಹರಿಹರದ ಆರ್ಜೆ ಪಾವಲ್ ಅವರ ಸಾಕ್ಷಿ. ಹಲವೆಡೆ ಅಮ್ಮ ನೀ ದರ್ಶನ ಕೊಟ್ಟೆ, ಯೇಸು ಮಹಿಮೆ ನೀ ಪಸರಿಸಿದೆ. ಹರಿಹರದಲ್ಲೂ ಅಮ್ಮ ನೀ ನೆಲೆಸಿರುವೆ, ಸನ್ನಿಧಿಗೆ ಬಂದವರ ನೀ ಕರುಣಿಸಿದೆ. ಮಮತೆಯ ಹೃದಯವು ನಿನ್ನದಲ್ಲವೇ, ಅಮ್ಮ ಎಂದೊಡನೆ ಆನಂದವೇ. ಮಮತೆಯ ಹೃದಯವು ನಿನ್ನದಲ್ಲವೇ, ಅಮ್ಮ ಎಂದೊಡನೆ ಆನಂದವೇ. ದೇವರ ತಾಯಿ ನೀನಲ್ಲವೇ, ಕ್ರೈಸ್ತರ ಮಾತೆಯು ನೀನಲ್ಲವೇ. ದೇವರ ತಾಯಿ ನೀನಲ್ಲವೇ, ಕ್ರೈಸ್ತರ ಮಾತೆಯು ನೀನಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ.
ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಅನುದಿನವು ನಮಗಾಗಿ ಪ್ರಾರ್ಥಿಸು ಹರಿಹರದ ಆರೋಗ್ಯ ಮಾತೆಯೇ ಅನುದಿನವು ನಮಗಾಗಿ ಪ್ರಾರ್ಥಿಸು ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ ನಿಮ್ಮ ಮೊರೆಯ ಕೇಳುವರು ಬೇಗನೆ ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ ನಿಮ್ಮ ಮೊರೆಯ ಕೇಳುವರು ಬೇಗನೆ ಅಮ್ಮ ಮೇರಿ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಅಮ್ಮ ಮೇರಿ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಪ್ರಿಯರೇ ನೀವು ವೀಕ್ಷಿಸುತ್ತಿರುವುದು ಒಂದು ಕಥೆಯಲ್ಲ ಕಲ್ಪನೆಯಂತೂ ಅಲ್ಲವೇ ಅಲ್ಲ ಇದೊಂದು ಸತ್ಯ ಘಟನೆ ಇದೇ ಜಾಗದಲ್ಲಿ ಮೇರಿ ಮಾತೆಯ ದರ್ಶನ ಪಡೆದ ಬ್ರಾಹ್ಮಣನ ಮನೆ ಇತ್ತು ಅಂದು ಅದೇ ಮನೆ ದೇವಾಲಯವಾಯಿತು ಇದು ಬ್ರಾಹ್ಮಣನ ಸಮಾಧಿ ಇದೇ ನಮ್ಮ ಹೊಸ ಆಲಯ ಇದೇ ಅದ್ಭುತ ಕಂಡು ಅದ್ಭುತವನ್ನು ಅನುಭವಿಸಿದ ಕೋಟಿ ಕೋಟಿ ಭಕ್ತರು ಆಗಮಿಸಿ ಮಾತೆ ಮರಿಯಳಿಗೆ ವಂದನೆ ಅರ್ಪಿಸುವ ಪುಣ್ಯಕ್ಷೇತ್ರ ಹರಿಹರ ಈ ಒಂದು 12 ವರ್ಷಗಳಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ನಾನು ಭೇಟಿ ಕೊಡಬೇಕಾದ್ರೆ ಇಲ್ಲಿ ಜನರಲ್ಲಿ ಕಂಡುಬರುತ್ತಿರುವಂತಹ ಭಕ್ತಿ ಅವರು ತೋರಿಸುತ್ತಿರುವಂತಹ ತಾಯಿಯ ಆ ಪ್ರೀತಿಯ ಮಮತೆಯ ಅನುಭವ ನಿಜವಾಗಿಯೂ ನಮ್ಮೆಲ್ಲರ ಭಕ್ತಿಯನ್ನ ವೃದ್ಧಿಗೊಳಿಸುತ್ತದೆ ಅನಿಸ್ತದೆ ಈ ಅನೇಕ ವರ್ಷಗಳಲ್ಲಿ 12 ವರ್ಷಗಳ ಕಾಲ ನಾನು ನೋಡುತ್ತಿದ್ದಾಗ ಪ್ರತಿ ವರ್ಷ ನನ್ನ ವಿಶ್ವಾಸ ಕೂಡ ಜಾಸ್ತಿ ಆಗಿದೆ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ ತುಂಬಾ ಆತ್ಮೀಯವಾದ ಅನುಭವ ಮತ್ತು ನಂಟು ನನಗೆ ಅನಿಸದ ಇಲ್ಲಿ ಬರುವಂತಹ ಭಕ್ತಾದಿಗಳ ಭಕ್ತಿಯನ್ನು ನೋಡಿ ಅವರು ಭಕ್ತಿಯಿಂದ ತುಂಬಾ ಪ್ರೀತಿಯಿಂದ ಬರುವುದನ್ನು ನೋಡಿ ನನ್ನಲ್ಲಿ ಇದ್ದಂಥ ದೇವರಿಗೆ ಪ್ರೀತಿ ಇನ್ನೂ ಹೆಚ್ಚೆಚ್ಚು ಆಗಿ ಬಂದಿದೆ ತಾಯಿ ಮರಿಯಮ್ಮನವರ ಮೇಲೆ ಕೂಡ ಆ ಭಕ್ತಿಯನ್ನು ಉಕ್ಕಿ ಹರಿಯುವುದರಿಂದನೇ ನನ್ನ ಜೀವನದಲ್ಲಿ ಬದಲಾವಣೆ ಬಂದಿದೆ ಜನರಿಗೆ ಆಗುವಂತಹ ಬದಲಾವಣೆಯನ್ನು ನಾನು ಕಂಡಿದ್ದೇನೆ ಇದು ನನಗೆ ಆಗುವಂಥದ್ದು ಆದರೆ ಜನರಲ್ಲಿ ಆಗುವಂಥದ್ದು ಇನ್ನೂ ಬಹಳಷ್ಟು ಕಂಡು ಬಂದಿದ್ದೆ ಅಮ್ಮ ಮರಿಯೆ ಮಾತೆಯೇ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ ಅಮ್ಮ ಮರಿಯೆ ಮಾತೆಯೇ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ ಸೊ ನಮ್ಮ ಅಜ್ಜಿ ಕಾಲದಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ ಈಗ ನಾನು ಹುಟ್ಟಿದಾಗಿಂದ ಅಂದ್ರೆ 37 ವರ್ಷ ಇಲ್ಲಿಂದ ಬರ್ತಾ ಇದ್ದೇನೆ ಸೊ ಸುಮಾರು ವರ್ಷಗಳ ಹಿಂದೆ ನಮ್ಮ ಚಿಕ್ಕಮ್ಮದ ಮದುವೆ ಆಗಿದ್ದಿಲ್ಲ ಎಲ್ಲ ಚಿಕ್ಕಮ್ಮದ ಮದುವೆ ಆಯಿತು ಅವ್ರದೊಬ್ಬರದ್ದು ಆಗಿದ್ದಿಲ್ಲ ಸೊ ಎಲ್ಲರೂ ಮದುವೆ ಸಂಬಂಧ ಟ್ರೈ ಮಾಡಿ ಮಾಡಿ ಕೈ ಬಿಟ್ಟರು ಲಾಸ್ಟ್ ನಾನು ಸಲ ಬಂದಿಲ್ಲಿ ಆರೋಗ್ಯ ಮಾತೆಯಲ್ಲಿ ಮಣಕಾಲಕ್ಕೆ ಪ್ರಾರ್ಥನೆ ಮಾಡಿದೆ ಪ್ರಾರ್ಥನೆ ಮಾಡಿ ಕೆಲವೇ ದಿನಗಳಲ್ಲಿ ಚಿಕ್ಕಮ್ಮದ ಮದುವೆ ಆಯಿತು ಎರಡು ಗಂಡು ಮಕ್ಕಳು ಹುಟ್ಟಿದ್ರು ಈಗ ಸದ್ಯ ಚಿಕ್ಕಮ್ಮ ಇಸ್ರೇಲ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಾರಿ ಕಾಣದೆ ಅಲೆದಾಗ ಮುಳ್ಳಾಣದೆ ಅಲೆದಾಗ ಮುಳ್ಳಲ್ಲಿ ಸಿಲುಕಿ ಕರೆದಾಗ ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ತಾಯೇ ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಮ್ಯಾರೇಜ್ ಆಗಿದೆ ನಂದು ಲವ್ ಸ್ಟೋರಿ ಇದೆ ಎಲ್ಲ ಒಂದು ಇದು ಮೇರಿ ಮಾತಾಯಿಂದಾನೆ ನಮ್ದು ಇದಾಗಿದೆ ನಡೆದಿದೆ ಮನೆಯೂ ಚೆನ್ನಾಗಿ ನಡೆದಿದೆ ನಮ್ಮ ತಮ್ಮನ ಸಂಬಂಧ ಅಷ್ಟೇ ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಾನು ಹಾಕಿದ್ದು ಮೊಣಕಾಲು ಹಾಕಿ ನಿಮ್ಮ ಹತ್ರ ಬರ್ತೇವೆ ನಿಮ್ಮ ಅಮ್ಮ ನಿಮ್ಮ ಪಾದ ಸೇವೆ ಮಾಡ್ತೇವೆ ನಮಗೆ ನೀರು ಒದಗಿಸಿ ಕೊಡಿ ಅಂತ ಅವಾಗ ಮಾತೆ ಮರಿಯಮ್ಮನವರು ನಾವು ಬೇಡಿದಕ್ಕೆ ನಮಗೆ ನೀರು ಕೊಟ್ಟಿದ್ದಾರೆ ಕಷ್ಟಗಳೆನ್ನನು ಕವಿದಾಗ ಸಾಲವ ತೀರಿಸದಾದಾಗ ಕಷ್ಟಗಳೆನ್ನನು ಕವಿದಾಗ ಸಾಲವ ತೀರಿಸದಾದಾಗ ಲೋಕದೊಡೆಯ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಅಮ್ಮ ಲೋಕದೊಡೆಯ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಜಾತ್ರೆ ಅಮ್ಮನ ಹಬ್ಬ ಶನಿವಾರ ಇದೆ ನಾನು ನೈಟ್ ಶುಕ್ರವಾರ ನೈಟ್ ಬರ್ತಾ ಇದ್ದೀನಿ ಗಾಡಿ ಪಲ್ಟಿ ಆಯ್ತು ಪಲ್ಟಿ ಆದ ಮೇಲೆ ನಾನು ಹೇಳಿದೆ ದೇವಮಾತಿ ನಾನು ಹಬ್ಬ ನೋಡ್ಕೊಂಡು ಹೊರಟಿದ್ದೆಮ್ಮ ನನ್ನ ಮೇಲೆ ಗಾಡಿ ಬಿದ್ದೈತೆ ನನ್ನ ಜೀವಂತ ಎತ್ತುಕೋ ಇಲ್ಲ ನಿನ್ನ ಭಾಗ್ಯ ನೋಡೋಕ್ಕೆ ಭಾಗ್ಯ ನನಗೆ ಕೊಡ್ರಮ್ಮ
ನಾನು ನಿನ್ನ ನೋಡ್ಬೇಕಂತ ಬಹಳ ಆಸೆ ಪಡ್ತೀನಮ್ಮ ಅಂದ ಮೇಲೆ ನನ್ನ ಮೇಲೆ ಬಿದ್ದಿದೆ ಗಾಡಿ ತನ್ನಷ್ಟು ತಾನೆ ಪಲ್ಟಿ ಹೊಡೆದು ನಿಂತ್ಕೊಂತು. ನಾನು ಕೆಲವು ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ, ಮುಂದಿನ ವರ್ಷ ನನಗೆ ಮಾತೆ ನನ್ನ ಮನೆಯನ್ನು ಸ್ವಂತ ಮನೆಯನ್ನು ಕೊಟ್ಟೆ ಕೊಡ್ತಾಳೆ, ನಾನು ಮುಂದಿನ ವರ್ಷ ನಾನು ಜಾತ್ರೆಗೆ ಬಂದಾಗ ನನ್ನ ಸ್ವಂತ ಮನೆಯಲ್ಲಿ ಇರುವೆನು ಅಂತ. ಅದೇ ಈ ವರ್ಷ ಏಪ್ರಿಲ್ ತಿಂಗಳ 25ಕ್ಕೆ ನಾನು ನನ್ನ ಸ್ವಂತ ಮನೆಯಲ್ಲೇ ಶಿಫ್ಟ್ ಆಗಿ ಇವಾಗ ಸುಖವಾಗಿದ್ದೇನೆ. ಯತ್ನಗಳೆಲ್ಲವೂ ಸೋತಾಗ ಭಯಭೀತಿಯಲ್ಲಿ ಅಳುವಾಗ ಯತ್ನಗಳೆಲ್ಲವೂ ಸೋತಾಗ ಭಯಭೀತಿಯಲ್ಲಿ ಅಳುವಾಗ ಜಯವನ್ನು ಕೊಡುವ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ತಾಯೇ, ಜಯವನ್ನು ಕೊಡುವ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ನಾನು ಈಗ 10 ವರ್ಷದಿಂದ ಕ್ಯಾನ್ಸರ್ ಪೇಷಂಟ್. ನನ್ನ ಆರೋಗ್ಯ ತಾಯಿ, ನನ್ನ ಮನೆ ದೀಪವನ್ನು ಆರಿಸದೆ ನನ್ನ ಮಕ್ಕಳು ನನ್ನ ಕುಟುಂಬವರನ್ನು ಕಾಪಾಡಿದ್ದಕ್ಕಾಗಿ ನಾನು ಯಾವಾಗಲೂ ವರ್ಷ ವರ್ಷ ಆರೋಗ್ಯ ತಾಯಿಯ ಸೇವೆಗೆ ನಾನು ಮುಂದಿರ್ತೇನೆ. ಬಂದು ಅರಕೆ ಕೊಟ್ಬಿಟ್ಟು ಆಮೇಲೆ ಹೋಗ್ತಾರೋ ನೋಡಿದ್ದೆ ನನ್ನ ಕಾಲುಂಗ್ರ ಎಲ್ಲೋಯ್ತು ಅಂತ. ಆಗ ನನ್ನ ಅಮ್ಮಂಗೆ ಹೇಳಿದೆ, ಅಮ್ಮ ಬಂದು ಏನು ಹುಡುಕ್ತಾ ಇದ್ದೀರ ಅಂತ ಕೇಳಿದ್ರು. ನನ್ನ ಕಾಲುಂಗ್ರ ಕಳೆದೋಗಿದ್ರೆ ಹುಡುಕ್ತಾ ಇದ್ದೀನಿ, ನೀನು ಒಳ್ಳೆ ಮನಸ್ಸಿಂದ ಹೋಗಿಲ್ಲ, ನೀನು ಕೆಟ್ಟ ಮನಸ್ಸಿಂದ ಹೋಗಿದೆ ಅದಕ್ಕೆ ಕಳೆದೋಗಿದೆ ಅಂತ ಹೇಳಿದ್ರು. ನಾ ಮಾತೆ ಬಿಟ್ಕೊಂಡು ನಾ ಒಳ್ಳೆ ಮನಸ್ಸಿಂದ ಬಂದಿ, ನನ್ನ ಕಾಲುಂಗ್ರ ಸಿಗೋ ತನಕ ನಾನು ನಿನ್ನ ಜಾಗ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಪದ ನನಗೆ. ಆಗ ಮಾತೆ ತರ ಒಂದು ಹೆಮ್ಮ ಬಂದ್ಬಿಟ್ಟು ಏನು ಹುಡುಕ್ತಿದ್ಯಾ ಅಂತ ಕೇಳಿದ್ರು ನನಗೆ. ಆಗ ನಾನು ನನ್ನ ಕಾಲುಂಗ್ರ ಕಳೆದು ಇಲ್ಲಿ ಸಿಕ್ಕಿದೆ ನೋಡಮ್ಮ ಅಂತ ಹೇಳಿದ್ರು. ಅವ್ರು ತುಂಬ ನನ್ನ ಕಣ್ಣಲ್ಲಿ ಕಣ್ಣಲ್ಲಿ ನೀರು ತುಂಬ, ನನಗೆ ಹೇಳಕ್ಕಾಗ್ತಿಲ್ಲ ಅಷ್ಟು ದುಃಖ ಆಗ್ತಿದೆ. ಮಿತ್ರರು ನನ್ನನ್ನು ತೊರೆದಾಗ ಬೆನ್ನಲ್ಲಿ ಶತ್ರುಗಳಿರಿದಾಗ, ಮಿತ್ರರು ನನ್ನನ್ನು ತೊರೆದಾಗ ಬೆನ್ನಲ್ಲಿ ಶತ್ರುಗಳಿರಿದಾಗ ಯೂದನ ಕ್ಷಮಿಸಿದ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಮಾತೆ, ಯೂದನ ಕ್ಷಮಿಸಿದ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಮಾತೆಯೇ ಯೇಸುವಿನ ತಾಯೇ, ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಮಾತೆಯೇ ಯೇಸುವಿನ ತಾಯೇ, ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಪ್ರಾರ್ಥಿಸುತ್ತಾಯೆ.